ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾರ್ಥ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ತಮ್ಗೆಲ್ಲರಿಗೂ ಕೂಡ ಖಾಸಗಿ ರಾತ್ ಅಂತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಏನಿದು ಖಾಸಗಿ ರಾತ್ ಅಂತ, ಇವತ್ತು ದೊಡ್ಡ ಒಂದು ರಾಧಾ ಅಂತವೇ ಇವತ್ತು ಉಡುಪಿಯಲ್ಲಿ ನಡೀತಾ ಇದೆ. ಏನಂತ ಹೇಳಿದ್ರೆ, ಈ ಒಂದು ಖಾಸಗೀಕರಣ ಮಹಿಳೆಯರ ಮತ್ತು ಮಕ್ಕಳ ಆ ಒಂದು ಆಸ್ಪತ್ರೆಯನ್ನ ಬಿ ಆರ್ ಶೆಟ್ಟಿ ಅಂಡ್ ಗ್ರೂಪಿಗೆ ವಹಿಸಿದ್ದಕ್ಕಾಗಿ ಮೊನ್ನೆಯಿಂದ ಇವತ್ತಿನವರೆಗೂ ಕೂಡ ಪ್ರತಿಭಟನೆಗಳಾಗ್ತಾ ಇವೆ. ಅಂದಿನ ದಿನ ಸಿಎಂ ಸಿದ್ದರಾಮಯ್ಯರವರು ಶಂಕುಸ್ಥಾಪನೆಗೆ ಬಂದಂತಹ ದಿನ, ತೀವ್ರವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಬಿಜೆಪಿ ಪಕ್ಷಗಳು ಮಾಡಿದ್ವು. ಬಟ್ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಬಿಜೆಪಿ ಅವರು ಈಗ ಯಾಕೆ ಧ್ವನಿ ಎತ್ತಾ ಇಲ್ಲ? ಅದರೊಂದಿಗೆ ಇನ್ನೂ ಕೂಡ ಧ್ವನಿ ಎತ್ತಾ ಇದೆ, ಆದರೆ ದೊಡ್ಡ ದೊಡ್ಡ ಮಟ್ಟ ಪ್ರತಿಭಟನೆಗಳಾಗ್ತಾ ಇಲ್ಲ. ಈ ವಿಚಾರದ ಕುರಿತಾಗಿ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಇವೆ. ಒಟ್ಟಾರೆಯಾಗಿ ಬಿ ಆರ್ ಶೆಟ್ಟಿ ಅವರಿಗೆ ಯಾಕೆ ವಹಿಸಬೇಕಾಗಿತ್ತು? ಹಾಗಾದರೆ ಸರ್ಕಾರದತ್ತ ಒಂದು ಸರ್ಕಾರಿ ಆಸ್ಪತ್ರೆಯನ್ನು ನಡೆಸುವಂತಹ ಕೆಪಾಸಿಟಿಯು ಇಲ್ವಾ? ಅಷ್ಟರ ಮಟ್ಟಿಗೆ ತೀವ್ರವಾಗಿರ್ತಕ್ಕಂಥ ಬಡತನ ನಮ್ಮ ಕರ್ನಾಟಕ ಸರ್ಕಾರದಲ್ಲಿದೆಯಾ? ಸೊ ಈ ಎಲ್ಲ ವಿಚಾರದ ಕುರಿತಾಗಿ ನಾವು ಇವತ್ತು ಸುವೀರವಾಗಿರ್ತಕ್ಕಂಥ ಚರ್ಚೆಯನ್ನು ಮಾಡ್ತಾ ಇವೆ. ಚರ್ಚೆಗೆ ನಮ್ಮೊಂದಿಗೆ ಮೂರು ಗಣ್ಯರಿದ್ದಾರೆ. ನಿತ್ಯಾನಂದ ಒಳಕಾಡು, ಸಮಾಜ ಸೇವಕರಾಗಿರ್ತಕ್ಕಂತಹ ನಿತ್ಯಾನಂದ ಒಳಕಾಡುರವರು ನಮ್ಮೊಂದಿಗಿದ್ದಾರೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಕಾಂಗ್ರೆಸ್ ಮುಖಂಡರಾಗಿರ್ತಕ್ಕಂತಹ ಜನಾರ್ದನ್ ಭಂಡಾರ್ಕರ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ RTI ಕಾರ್ಯಕರ್ತರಾಗಿರ್ತಕ್ಕಂತಹ ಯೋಗೀಶ್ ಶೆಟ್ ಅವರು ನಮ್ಮೊಂದಿಗಿದ್ದಾರೆ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ನಿತ್ಯಾನಂದ ಒಳಕಾಡುರವರಲ್ಲಿ, ಈಗ ಇಲ್ಲಿರ್ತಕ್ಕಂಥ ಪ್ರಶ್ನೆ, ಮೊನ್ನೆ ಸಿದ್ದರಾಮಯ್ಯರವರು ಬಹಳ ಸರಳವಾಗಿ ಬಹಳ ಸಂಕ್ಷಿಪ್ತವಾಗಿ ಹೇಳಿದ್ರು, ಮೊನ್ನೆ ನಡೆದಂತಹ ಪ್ರಮೋದ್ ಮಧ್ವರಾಜ್ರವರು ಇದರ ಬಗ್ಗೆ ವಿವರಣೆಯನ್ನು ಕೊಟ್ಟರು. ಇಲ್ಲಿ ಬಡವರಿಗೆ ಉಚಿತವಾಗಿ ನಾವು ಹೈಟೆಕ್ ಆಸ್ಪತ್ರೆಯನ್ನು ಕಟ್ಟಿಸಿಕೊಡ್ತೇವೆ, ಅವರ ಹತ್ರ ಬಡವರ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂಥ ದುಡ್ಡುಗಳನ್ನು ನಾವು ವಸೂಲಿ ಮಾಡುವುದಿಲ್ಲ ಅಂತ ಹೇಳಿ. ಸೊ ಫಸ್ಟ್ ಆಫ್ ಆಲ್, ನೀವು ಯಾಕೆ ಇದಕ್ಕೆ ವಿರೋಧವನ್ನು ಮಾಡ್ತಾ ಇದ್ದೀರಾ ಅಂತ? ನಾವು ವಿರೋಧ ಮಾಡಲಿಲ್ಲ. ನಾವು ಹೇಳುವುದಿಷ್ಟೇ, ಈಗ ಸರಕಾರಿ ಆಸ್ಪತ್ರೆ ಅಂತ ಹೇಳಿದ್ರೆ ಸರಕಾರಿ ಲೆವೆಲಲ್ಲಿ ಇರಬೇಕು. ಅಲ್ಲ, ತಾವು ವಿರೋಧ ಮಾಡಲಿಲ್ಲ ಅಂದ್ರೆ ಯಾವ ರೀತಿ ಅಂತ? ಅದರ ಹಿಂದಿನ ದಿನ ಒಂದು ಮೆರವಣಿಗೆಯನ್ನ ಮಾಡಿದ್ರಿ. ಖಂಡಿತ ಮಾಡಿದ್ರು. ಕೆಲವು ಪ್ರತಿಮೆಗಳನ್ನ, ಒಂದು ಸ್ಟ್ಯಾಚುಗಳನ್ನ ಕೂಡ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರಿ. ಮೌನವಾಗಿರ್ತಕ್ಕಂಥ ಪ್ರತಿಭಟನೆಯನ್ನ ಮಾಡಿದ್ರಿ. ಮೊನ್ನೆಯಿಂದ ಧ್ವನಿ ಎತ್ತಿದ್ರಿ, ಇದೇ ಸ್ಪಂದನ ಚಾನೆಲ್ ಅಲ್ಲಿ ಎರಡು ಮೂರು ಬಾರಿ ಕೂತ್ಕೊಂಡು ಇದೇ ವಿಚಾರದ ಬಗ್ಗೆ ನೀವು ವಿರೋಧಿಸಿದ್ರಿ. ಈಗ ವಿರೋಧವನ್ನ ಮಾಡ್ತಾ ಇಲ್ಲ, ಹಾಗಾದ್ರೆ ನಿತ್ಯಾನಂದ ಒಳಗಾಡು ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ರೆ? ಇಲ್ಲ, ಹಾಗೇನಿಲ್ಲ. ನಾನು ಹೇಳುದು ಏನಂತ ಹೇಳಿದ್ರೆ, ಇದು ಖಾಸಗಿ ಅವರಿಗೆ ವಹಿಸಿಕೊಡಬಾರ್ದು. ಇದರಲ್ಲಿ ಏನು ಸರ್ಕಾರದಲ್ಲಿ ಏನು ನಿಯಮ ಇದೆ, ಇದು ಖಾಸಗಿಯವರು ಕೊಟ್ಟಂತಹದ್ದು ಒಂದು ಭೂಮಿ ಸರಕಾರಕ್ಕೆ. ಸರಕಾರಕ್ಕೆ ಖಾಸಗಿ ದೊಡ್ಡ ಭೂಮಿ, ಅದನ್ನು ನಾವು ದುರ್ಬಳಕೆ ಮಾಡಬಾರ್ದು. ಈ ಹಾಜಿ ಅಬ್ದುಲ್ಲಾ ಸಾಹೇಬರು ಏನೇನು ದುರ್ಬಳಕೆ ಹೇಗೆ ಆಗ್ತಾ ಇದೆ? ಇಲ್ಲಿ ಯಾವ್ದು ಬಾರ್ ಅಂಡ್ ರೆಸ್ಟೋರೆಂಟ್ ಅವ್ರು ಕಟ್ಸ್ತಾ ಇಲ್ಲ, ಆ ಜಾಗದಲ್ಲಿ ಹಾಸ್ಪಿಟಲ್ ಅನ್ನೇ ಕಟ್ಸ್ತಾ ಇರೋದು ಬಿ ಆರ್ ಶೆಟ್ಟಿ ಅವರಿಗೆ, ಅದನ್ನು ವಹಿಸಿಕೊಡ್ಲಾಗ್ತದೆ. ಅದಕ್ಕೆ ನಾನು ಹೇಳ್ತೇನೆ, ಅದು ಬಿ ಆರ್ ಶೆಟ್ಟಿ ಮಾಡೋದು ಹೌದು, ಅದಾದ್ರೂ ಕೂಡ ಸರ್ಕಾರದವರು ಆಲೋಚನೆ ಮಾಡಬೇಕಿತ್ತು. ಈ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯವರು ಶಂಕುಸ್ಥಾಪನೆ ಮಾಡಿದ್ದಲ್ಲ, ಗಿಡದಟ್ಟು ಹೋದದ್ದು. ಬಹುಶಃ ಅವತ್ತು ಮುಹೂರ್ತ ಸರಿ ಇರಲಿಲ್ಲ ಅಂತ ಕಾಣಿಸ್ತದೆ. ಅದು ಗೊತ್ತಿಲ್ಲ, ಮುಹೂರ್ತ ಸರಿ ಇದೆ ಅಂತ ಅವರು ಬರುವಾಗ ಆಲೋಚನೆ ಮಾಡಬೇಕಿತ್ತು. ಅವರು ಗಿಡ ನೆಟ್ಟಿ ಹೋದದ್ದು. ಈ ಗಿಡ ನೆಟ್ಟಿ ಹೋದ ಕಾರಣ ಈ ಗಿಡದಲ್ಲಿ ಬಡವರು ಅದನ್ನು ಅಭಿವೃದ್ಧಿ ಆಗಬೇಕಷ್ಟೇ. ನಾವು ಇವರು ಅವ್ರು ಹೇಳಿದ್ದಾರೆ ಏನು ಗೊತ್ತಾ, BPL ಕಾರ್ಡ್ನವರಿಗೆ ಮಾತ್ರ ಅಂತ ಹೇಳಿದ್ದಾರೆ. ಸರ್ಕಾರದಲ್ಲಿಯೂ ಸರ್ಕಾರಿ ಆಸ್ಪತ್ರೆ ಹೋಗುವವರು BPL APL ಇನ್ನಿತರ ಕಾರ್ಡ್ಗೆ ಹೋಗುವುದಲ್ಲ, ಸರ್ಕಾರಿ ಆಸ್ಪತ್ರೆ ಅಂತೇಳಿ ಸರ್ಕಾರವೇ. ಈಗ ನಾನು ಕೂಡ BPL ಇಲ್ಲ, APL ಇಲ್ಲ, ಎಂತೂ ಇಲ್ಲ, ನಂತ ಏನಿಲ್ಲ. ನಾನು ಹೋದ್ರೂ ಕೂಡ ಅವರು ನಮಗೆ ಸವಲತ್ತು ಕೊಡಬೇಕು, ಅವರು BPL ಮಾತ್ರ ಅಂತ ಹೇಳ್ತಾರೆ. ಕೆಲವೊಮ್ಮೆ APL ಕಾರ್ಡ್ ಇದ್ದವನಿಗೆ ಹದಟ್ಟಾಗಿ ಲಾಸ್ ಆಯ್ತು ಅಂತ ಹೇಳಿದ್ರೆ ಅಥವಾ ಸರ್ಕಾರಿ ಆಸ್ಪತ್ರೆ ಬರ್ಲಿಕ್ಕಿಲ್ಲ ಅಂತ ಆಯ್ತು. ಇದ್ರ ಪ್ರಕಾರ ಜನಾರ್ದನ್ ಭಂಡಾರ್ಕರ್ ಅವರಲ್ಲಿ ಅವತ್ತಿಂದ ಇವತ್ತಿನವರೆಗೂ ಜನರ ವಿರೋಧ ಇದೆ ಇದ್ರ ಮಾತಿಗೆ. ಜನರು ವಿರೋಧವನ್ನು ವ್ಯಕ್ತಪಡಿಸಿದ್ದಾವ್ರೆ, ಅನೇಕ BJP ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟರ ನಡುವೆ ಕೂಡ ಇಲ್ಲ, ನಾವು ಮಾಡಿಯೇ ತೀರ್ತೇವೆ ಅನ್ನುವಂತ ಹಠಮಾರಿತನ ನಿಮ್ಮ ಕಾಂಗ್ರೆಸ್ಗೆ ಯಾಕೆ? ಈ ಪಕ್ಷದ ಕಾರ್ಯಕರ್ತರ ಸರ್, ಎಲ್ಲರೂ ಸಾರ್ವಜನಿಕರು, ಎಲ್ಲರೂ ವಿರೋಧ ವ್ಯಕ್ತಪಡಿಸಿ. ಎಸ್ ಎಸ್ ಎಸ್, ಸಂಪೂರ್ಣ ಸಾರ್ವಜನಿಕರು ಇವತ್ತು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಉಡುಪಿಯಲ್ಲಿ ಒಂದು ಸುಸಜ್ಜಿತವಾದ ಆಸ್ಪತ್ರೆಯನ್ನು
ಕಟ್ಟಲಿಕ್ಕೆ ಬಿ ಆರ್ ಶೆಟ್ಟಿ ಅವ್ರ ಹತ್ರವೇ ಕೊಡ್ಬೇಕಾಗಿತ್ತ. ಹಾಗಾದ್ರೆ ಸರ್ಕಾರದ ಹತ್ರ ಕಟ್ಟಲಿಕ್ಕೆ ಆಗುದಿಲ್ವಾ ಸುಸಜ್ಜಿತವಾಗಿರ್ತಕ್ಕಂತ ಆಸ್ಪತ್ರೆಯನ್ನ? ನಾವು ಕೂಡ ಜನರಿಗೆ ಆಶ್ವಾಸನೆ ಕೊಟ್ಟಿದ್ದೇವೆ 2020 ಅಲ್ಲ 4000 ಪೈಪ್ಲೈನ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಆಗ್ತದೆ. 4000 ಕೋಟಿಯ ಪೈಪ್ಲೈನ್ ಅನ್ನ ವಿರೋಧ ಇದ್ದಂತ ಎತ್ತಿನ ಹೊಳೆ ಯೋಜನೆಗೆ 4000 ಪೈಪ್ಲೈನ್ ಅನ್ನ ಖರೀದಿ ಮಾಡ್ಲಿಕ್ಕೆ ಆಗ್ತದೆ. 150 ಕೋಟಿ ಖರ್ಚು ಮಾಡಿ ಒಂದು ಆಸ್ಪತ್ರೆಯನ್ನ ಇವರಿಗೆ ಇದ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಬಹುಶಃ ಏನು ಅಷ್ಟರ ವೈಫಲ್ಯ ಯಾಕೆ ಅಂತ ಹಡತ್ತಾಗಿ ಏನಾದರೂ ಲಾಸಿಗೆ ಬಿತ್ತ ಸರ್ಕಾರ 1992 ಏನು ನಾವು ಜಾಗತೀಕರಣಕ್ಕೆ ಈ ದೇಶ ತೆರೆದುಕೊಂಡಿತ್ತು ಅದ್ರ ನಂತರ ನಾವು ನೋಡ್ತಾ ಇದ್ರೆ ಖಾಸಗೀಕರಣದಿಂದ ಇವತ್ತು ರಸ್ತೆಗಳಿರ್ಬೋದು, ದೊಡ್ಡ ದೊಡ್ಡ ರಸ್ತೆಗಳಿರ್ಬೋದು, ಸೇತುವೆಗಳಿರ್ಬೋದು, ನಾವು ಖಾಸಗೀಕರಣದಿಂದ ನಾವು ಮಾಡ್ತೇವೆ. ರಾಷ್ಟ್ರೀಯ ಹೆದ್ದಾರಿಗಳಿರ್ಬೋದು, ಅಲ್ಲ ಖಾಸಗೀಕರಣ ಅಂದ್ರೆ ರಸ್ತೆಗಳನ್ನ ಈಗ ಟೆಂಡರ್ ವಹಿಸ್ತಾರೆ, ಸಂಪೂರ್ಣವಾಗಿ ಆತನಿಗೆ ಬಿಟ್ಕೊಡುದಿಲ್ಲ. ಇದು ಕೂಡ ಈ ಹಾಸ್ಪಿಟಲ್ ಅನ್ನ ಅಲ್ಲಿ ಕೂಡ ಹಾಗೆ ಯಾರು ಹೇಳ್ತಾರೆ? ಬಿ ಆರ್ ಶೆಟ್ಟಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಇದರ ಪ್ರತಿಯೊಂದು ಆಡಳಿತ ಕೂಡ ಬಿ ಆರ್ ಶೆಟ್ಟಿ ಆ ಒಂದು ಗ್ರೂಪೇ ನಡೆಸಿಕೊಂಡು ಹೋಗ್ತದೆ. ನೀವು ಹೇಳಿದ್ರೆ ಅದೇ ರೀತಿ ಅಲ್ಲ, ಇವತ್ತು ಆ ಷರತ್ತುಗಳಿವೆ. ಎಂಒ ಯು ವೇಳೆ ಏನ್ ಹೇಳ್ತದೆ, 25 ವರ್ಷಗಳ ಕಾಲ ಅವರು ಏನು 200 ಹಾಸಿಗೆ ಆಸ್ಪತ್ರೆ ಇಲ್ಲಿ ಎಲ್ರಿಗೂ ಕೂಡ ಇದಿದೆ, ಫ್ರೀ ಆಗಿದೆ. ಆದ್ರೆ ಏನು ಅವರು 400 ಹಾಸಿಗೆ ಆಸ್ಪತ್ರೆ ಕಟ್ತಾರೆ, ಅಲ್ಲಿ ಹೈಟೆಕ್ ಏನು ದುಡ್ಡನ್ನು ತೆಗೆದುಕೊಳ್ತಾರೆ, ಅಲ್ಲಿ ಅಲ್ಲಿ ಹಣವನ್ನು ಖಂಡಿತ. ಬಂಡರ್ಕರ್ ಅವರು ಇನ್ನೊಂದು ಪ್ರಶ್ನೆ ಇದೆ, ಹಾಜಿ ಅಬ್ದುಲ್ಲರವರು ಸರ್ಕಾರಕ್ಕೆ ಡೊನೇಟ್ ಮಾಡಿದ ಒಂದು ಜಾಗವನ್ನ ಇಲ್ಲಿ ನಾನು ಫ್ರೀ ಬ್ರೆಡ್ ಅದೆಷ್ಟೇ ಕೊಡ್ಲಿ ಅದ್ರ ಬಗ್ಗೆ ಮಾತಾಡುದಿಲ್ಲ. ಹಾಜಿ ಅಬ್ದುಲ್ ಅವರು ಸರ್ಕಾರಕ್ಕೆ ಡೊನೇಟ್ ಮಾಡಿದ ಒಂದು ಆಸ್ತಿಯನ್ನ ಆ ಜಾಗದಲ್ಲಿ ಇನ್ನೋರ್ವ ಬಂದು ಖಾಸಗಿ ಆಗಿರ್ತಕ್ಕಂತ ಒಂದು ಆಸ್ಪತ್ರೆಯನ್ನ ವಸೂಲಿ ಮಾಡ್ತಾರೆ. ನೀವೇ ಹೇಳಿದ್ರಿ, ನಾನು ಅದನ್ನು 200 ಬೆಡ್ಡಿನ ಏನು ಇದೆ ಅದು ಉಚಿತ, ಮತ್ತೆ ಅಲ್ಲಿ ಕೂಡ ಯಾರಿಗೂ ಹಾಗಾದ್ರೆ ಈ 400 ಬೆಡ್ಡಿನ ಆಸ್ಪತ್ರೆಯನ್ನ ಹೊರಗೆ ಕಟ್ತಾರ ಹಾಜಿ ಅಬ್ದುಲ್ ಅವರ ಜಾಗದಲ್ಲಿ ಅಲ್ವಾ? ಅಲ್ಲ, ಇವತ್ತು ಏನು ಹಾಜಿ ಅಬ್ದುಲ್ ಜಾಗದಲ್ಲಿ ಜಾಗದಲ್ಲಿ ಕಟ್ತಾರೆ, ಸುರಿಗೆ ಏನು 200 ಹಾಸಿಗೆ ಆಸ್ಪತ್ರೆ ಕಟ್ತಾರೆ, ಅದ ನಂತರ ಏನು 400 ಹಾಸಿಗೆ ಆಸ್ಪತ್ರೆ ಕಟ್ತಾರೆ. 500 ಕೋಟಿ ರೂಪಾಯಿ ಈ ಒಂದು ಯೋಜನೆ, ಇದೊಂದು ಉಡುಪಿಗೆ ನಿಜವಾಗಿ ಆದ್ರೆ ಹೆಚ್ಚಿನ ಜನರಿಗೆ ಇದರಲ್ಲಿ ಅವಕಾಶ ಆಗ್ತದೆ, ಒಳ್ಳೇದಾಗ್ತದೆ, ಈ ರೋಗಿಗಳಿಗೆ ಖಂಡಿತ ಒಳ್ಳೇದಾಗ್ತದೆ. ಇವತ್ತು ಬಹುಶಃ ಎಷ್ಟು ಯಾವ ಜಾಗದಲ್ಲಿ ಅವ್ರು ಕಟ್ತಾರೆ ಇದೆಲ್ಲದರ ಕುರಿತು ಸುವೀರವಾಗಿರ್ತಕ್ಕಂತ ವ್ಯಕ್ತಿ ಕೂಡ ನಮ್ಮೊಂದಿಗಿದ್ದಾರೆ, ಯೋಗೀಶ್ ಶೆಟ್ಟಿ ಅವರು. ಸರ್, ತಮ್ಮ ಮಾತು ಬೇಕಾಗಿದೆ. ಸರ್, ಮೊದಲೇದಾಗಿ ಸ್ಪಂದನ ಶಿವಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕೆ ಹೇಳಿದ್ರೆ ಈ ಹೊತ್ತಿನಲ್ಲಿ ಈಗ ಆಗುತ್ತಿರುವಂಥದ್ದು ತುಂಬ ಅನ್ಯಾಯ ಮತ್ತು ವಿರೋಧ. ಅವ್ರು ಹೇಳಿದಾಗ ವಿರೋಧ ನಂದು ಮೊದಲೇ ಉಂಟು, ಮೊದಲಿಂದಲೂ ನಾನು ವಿರೋಧ ಮಾಡಿ ಬಂದವ, ಇವತ್ತಿಗೂ ವಿರೋಧ ಮಾಡ್ತೇನೆ. ಯಾಕೆ ಹೇಳಿದ್ರೆ 1929 ಒಡಂಬಡಿಕೆ ಪ್ರಕಾರ ನಮ್ಮ ಹಾಜಿ ಅಬ್ದುಲ್ರು ಆಗ ತಾಲೂಕು ಬೋರ್ಡ್ನ ಸದಸ್ಯರಾಗಿದ್ದರು, ಅಲ್ಲಿಂದ ಅವರು ಸರ್ಕಾರಕ್ಕೆ ಒಂದು ಇದೇ ರೀತಿ ಈಗ ಎಂ ಓ ಯು ಹೇಳ್ತಾರೆ ಅದೇ ಟೈಪ್ ಒಂದು ಮೆಮೊರಾಂಡಮ್ ಮಾಡಿ ನಮ್ಮ ಮೆಡ್ರಾಸ್ ಗೌರ್ಮೆಂಟ್ಗೆ ಹಸ್ತಾಂತರ ಮಾಡಿದ್ದಾರೆ. ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ನನ್ನ ಖಾಸಗಿ ಭೂಮಿ, ಇದರಲ್ಲಿ ನನ್ನದು ಒಂದು ಫೀಮೇಲ್ ಲೇಯಿಂಗ್ ಹಾಸ್ಪಿಟಲ್ ಅದರಲ್ಲಿ ಬರೆದಿದ್ದಾರೆ, ನಾನು ತೋರಿಸ್ತೇನೆ ಎಲ್ಲ ದಾಖಲೆ ನನ್ನದು ಉಂಟು. ಫೀಮೇಲ್ ಲೇಯಿಂಗ್ ಆಸ್ಪತ್ರೆ ಅದರಲ್ಲಿ ನಾನು ಕೊಟ್ಟಿದ್ದೇನೆ, ಹತ್ತಿರದಲ್ಲಿ ಮಕ್ಕಳ ಆಸ್ಪತ್ರೆ ನನ್ನ ತಂದೆ ಕಾಸಿಂ ಬುಡನ್ ಸಾಹೇಬ್ರು ಅವರ ಹೆಸರಲ್ಲಿ ನಾನು ಕೊಟ್ಟಿದ್ದೇನೆ. ಈಚೆ ಬದಿಯಲ್ಲಿ ಆಸ್ಪತ್ರೆ ಕ್ವಾರ್ಟರ್ಸ್ ಕಟ್ಟಡ 2 ಎಕರೆ 3 ಸೆಂಟ್ಸ್ ಒಟ್ಟಿಗೆ ಟೋಟಲ್ ಅವರು ಆಗ ಕೊಟ್ಟ ಲೆಕ್ಕ 4 ಎಕರೆ 7 ಸೆಂಟ್ಸ್ ಒಟ್ಟಿಗೆ ಹಾಜಿ ಅಬ್ದುಲ್ರು ದಾನ ಕೊಟ್ಟದ್ದು, ಇದೆಲ್ಲವನ್ನು ಪರ್ಚೇಸ್ ಮಾಡಿದಲ್ಲ. ಇವತ್ತು ಆ ಕ್ವಾರ್ಟರ್ಸ್ ಇವತ್ತಿಗೆ ಸುಮಾರು ಒಂದು 400 ರಿಂದ 700 ಕೋಟಿ ಖಂಡಿತ ಅದಕ್ಕಿಂತ ಹೆಚ್ಚು ಆಗ್ತದೆ, ಇನ್ನು ಕಮ್ಮಿ ಇಲ್ಲ. ಇವರಿಗೆ ಯಾಕೆ ಹೇಳಿದ್ರೆ, ಇವರು ನಾನೊಂದು ಕೆಲವೆಲ್ಲ ಉದಾಹರಣೆ ಕೊಟ್ಟಿದ್ದೆ ಅದೆಲ್ಲ ಬೇಡ, ಆದ್ರೆ ನಾನು ಹೇಳುದು ಅಂತ ಹೇಳಿದ್ರೆ ಇದು ಅವರದ್ದು ಖಾಸಗಿ ಭೂಮಿ. ಯಾರು ಹಾಜಿ ಅಬ್ದುಲ್ರು? ಹಾಗಾದ್ರೆ ಈಗ ನಿಮ್ಮ ವಿರೋಧ ಹಾಜಿ ಅಬ್ದುಲ್ ರವರ ಭೂಮಿಯನ್ನ ಅವರಿಗೆ ಯಾಕೆ ಕೊಟ್ಟರು ಅಂತವಾ, ಅಥವಾ ಉಡುಪಿಯಲ್ಲಿ ಒಂದು ಹೈಟೆಕ್ ಹಾಸ್ಪಿಟಲ್ ಆಗ್ತದೆ ಆಗ್ಬಾರ್ದು ಅನ್ನುವ ವಿರೋಧ? ನಮ್ಮ ವಿರೋಧ ಯಾಕೆ ಹೇಳಿದ್ರೆ, ಹಾಜಿ ಅಬ್ದುಲ್ರು ಕ್ರಯ ಸಾಧನೆ ಮಾಡಿ ಸರ್ಕಾರಕ್ಕೆ ಧರ್ಮಾರ್ಥ ಅವ್ರಿಗೂ ಅದರಲ್ಲಿ ಅದರಲ್ಲಿ ಬರೆದಿದ್ದಾರೆ ಯಾವ್ದು ಉಂಟು ಹೇಳಿದ್ರೆ ನಾನು ಹೇಳ್ತೇನೆ. ಒಂದು ನಾನು 3 ಹೇಳಿದೆ, ಆ ಕ್ವಾರ್ಟರ್ಸ್ ಕಟ್ಟಡ, ಮಹಿಳೆಯರಿಗೆ ಲೇಯಿಂಗ್ ಹಾಸ್ಪಿಟಲ್ ಹೆಂಗಸರಿಗೆ, ಮತ್ತೆ ಮಕ್ಕಳ ಆಸ್ಪತ್ರೆ ಕ್ವಾರ್ಟರ್ಸ್, ಈ 3 ಕೊಟ್ಟಿದ್ದಾರೆ. ಕೊಡುವಾಗ ಅದರಲ್ಲಿ ಬರೆದಿದ್ದಾರೆ ಎಲ್ಲಿ ತನಕ ಹೇಳಿದ್ರೆ, ಸೂರ್ಯಚಂದ್ರದ ಇರುವ ತನಕ ನನ್ನ ಹೆಸರು ಶಾಶ್ವತವಾಗಿ ಪರ್ಪ್ಯಾಚುವಲ್ ಹೇಳುವ ಒಂದು ಶಬ್ದವನ್ನು ಇಂಗ್ಲೀಷಲ್ಲಿ ಅಲ್ಲಿ ಬಳಕೆ ಮಾಡಿದ್ದಾರೆ. ಇದೆಷ್ಟವನ್ನು ಅವರು ಬಳಕೆ ಮಾಡಿ ಎಲ್ಲಿ ತನಕ ಹೇಳಿದರೆ ಅದನ್ನು ಆಸ್ಪತ್ರೆ ಈಗ ಏನುಂಟು ಆ 3 ದಿಕ್ಕಲ್ಲಿ, ಆ ಆಸ್ಪತ್ರೆಯನ್ನು ಅದಲು ಬದಲು ಮಾಡಬಾರ್ದು, ಕ್ವಾರ್ಟರ್ಸ್ ಇರುವಲ್ಲಿ ಕ್ವಾರ್ಟರ್ಸೇ ಕಟ್ಟಬೇಕು, ಮತ್ತು ನಿಮ್ಮ ಆಸ್ಪತ್ರೆ ಮಹಿಳೆಯರೇ ಮಕ್ಕಳಲ್ಲಿ ಮಕ್ಕಳ ಆಸ್ಪತ್ರೆ ಎಲ್ಲಿ ತನಕ ಹೇಳಿದರೆ ಅದರಲ್ಲಿ ಬರೆದಿದ್ದಾರೆ. ಮರ ಸಮೇತ ಬಿಟ್ಟು ಕೊಟ್ಟಿದ್ದೇನೆ ನಾನು, ಇರುವಂಥ ದೊಡ್ಡ ದೊಡ್ಡ 2 ಮರ ಮತ್ತು ನೇರಳೆ ಇಂಥ ಕೆಲವೆಲ್ಲ ಮರ ಬರೆದಿದ್ದಾರೆ, ಅದೆಲ್ಲ ಇನ್ನು ನಾವು ಸ್ವಲ್ಪ ದಿವಸದಲ್ಲಿ ಅದಕ್ಕೆ ಕೋರ್ಟಲ್ಲಿ ಆ ಖುರ್ಷಿದೇಳುವರ ಅವರ ಸಂಬಂಧಿಕರಿದ್ದಾರೆ, ಅವರು ಕೋರ್ಟಿಗೆ ಹೋಗ್ತಾ ಇದ್ದಾರೆ ಅದರ ಬಗ್ಗೆ ಅದನ್ನು ಹಿಡ್ಕೊಂಡು. ಮತ್ತೆ ಇವತ್ತು ನಮಗೆ ಒಂದು ದಾಖಲೆ ಸಿಕ್ಕಿದೆ, 130 ಕ್ವಾರ್ಟರ್ಸ್ ಇದ್ದು
131,000 ನಂಬರ್ ಇದು, ಅದರದ್ದು ಸಂಪೂರ್ಣ ಅವರು ಕ್ರಯ ಸಾಧನೆ ಮಾಡಿದ ಪರ್ಪಸ್ ರೆಕಾರ್ಡ್ ನಮ್ಮ ಕೈಗೆ ಉಂಟು. ಅದನ್ನು ಇಟ್ಕೊಂಡು ನಾವು ಕೋರ್ಟಿಗೆ ಹೋಗ್ತೇವೆ. ಇಲ್ಲಿ ತನಕ ಇವರು ನಾನು ಹೇಳುದು, ಇವ್ರು ಯಾಕೆ ನೋಡಿ, ಇವ 1-12 ಇದೇ ತಿಂಗಳು 12ನೇ ತಾರೀಕಿಗೆ ನಮ್ಮ ಉಸ್ತುವಾರಿ ಸಚಿವರ ಇದರಲ್ಲಿ ಒಂದು ಮೀಟಿಂಗ್ ಆಗಿದೆ ಇಲ್ಲಿ ಡಿ ಸಿ ಆಫೀಸಲ್ಲಿ. ಎಲ್ಲಿ ತನಕ ಹೇಳಿದ್ರೆ ಅದರಲ್ಲಿ ಕೇಳಿದಾರಂತೆ, ನನ್ಗೆ ಗೊತ್ತಿಲ್ಲ, ಹೇಳಿದ್ದು ಮಾಹಿತಿ ಮಾತ್ರ, ಭೂಮಿ ನಮಗೆ ಕೊಡಿ ಅಂತ ಕೇಳಿದ್ದಾರೆ. ಇದನ್ನು ನಾವು ವಿರೋಧ ಮಾಡಲಿಕ್ಕೆ ಇರದೇ ಆಗ್ತದ? ಅದರಲ್ಲಿ ಬರ್ದಿದ್ದಾರೆ ಭೂಮಿ ನಮಗೆ ಕೊಡಬೇಕು, ನಾವು ಅದನ್ನು ಇಂಪ್ರೂವ್ಮೆಂಟ್. ಹಾಗಾದ್ರೆ ಇವ್ರು ಕೇಳಲಿಲ್ಲ ಹೇಳಿದ್ರೆ ಹೇಗೆ ಹೇಳ್ತಾರೆ? ಆ ಭೂಮಿಯನ್ನು ಕೇಳಿದ ಯಾಕೆ ಇವರು? ನಾವು ಇಂಪ್ರೂವ್ಮೆಂಟ್ ಮಾಡ್ತೇವೆ ಹೇಳಿಲ್ಲ, ಭೂಮಿ ನಾನು ಕೇಳಿದ್ದೇನೆ, ಆ ಸಂಸ್ಥೆ ಕೇಳ್ತಾ ಉಂಟು, ಆ ಭೂಮಿ ನಮಗೆ ಹ್ಯಾಂಡ್ ಓವರ್ ಮಾಡಿ ಕೊಡಲಿಲ್ಲ ಡಿ ಸಿ ಅವರು. ಅದು ನನಗೆ ಸರಿಯಾದ, ಇನ್ನು ನಾನು ಮಾಹಿತಿ ಕೊಡ್ತೇನೆ ನಿಮಗೆ, ಸ್ಪಷ್ಟವಾದ ಮಾಹಿತಿ ಸ್ಪಂದನ ಚಾನಲ್ಗೆ ಎಲ್ಲದಕ್ಕೂ ನಾನು ಬಿಡುಗಡೆ ಮಾಡ್ತೇನೆ. ಯಾಕೆ ಕೇಳಿದ್ದಾರೆ ಇವರು? ನೋಡಿ, ಅದರಲ್ಲಿ ಆಗಿರುವಂಥದ್ದು ಯಾವುದು ಹೇಳಿದ್ರು ನೋಡಿ, ಕೆಲವೆಲ್ಲ ಕೊಡಲಿಲ್ಲ, ತಗೊಳ್ಳಿಲ್ಲ, ತಹಸೀಲ್ದಾರನ್ನು ತಗೊಳ್ಳಿಲ್ಲ ಆ ಮೀಟಿಂಗಲ್ಲಿ, ಉಪತಹಸೀಲ್ದಾರ ಮತ್ತೆ ಉಪವಿಭಾಗಾಧಿಕಾರಿ ಎ ಸಿ ಅವರನ್ನು ತಗೊಳ್ಳಿಲ್ಲ, ಕಾರ್ಮಿಕ ಇಲಾಖೆ ಅಂತ ತಗೊಳ್ಳಿಲ್ಲ, ಅರಣ್ಯ ಇಲಾಖೆ ಅಂತ ತಗೊಳ್ಳಿಲ್ಲ, ಜಿಲ್ಲಾ ನೋಂದಣಾಧಿಕಾರಿ ಅಂತ ತಗೊಳ್ಳಿಲ್ಲ. ನಾನೀಗ ತಗೊಂಡದ್ದು ನನ್ನದಲ್ಲ, ಇವರ ಸರ್ಕಾರಿ ಕಚೇರಿಯಲ್ಲಿ ಇರುವ ದಾಖಲೆ ನಾನು ತೆಗೆದದ್ದು. ಇದನ್ನ ಯಾಕೆ ಇವ್ರು ನೋಡುದಿಲ್ಲ? ನಾನು ಯೋಗೀಶ್ ಶೆಟ್ಟರಲ್ಲಿ ಮಾತಾಡ್ತೇನೆ, ತಮ್ಮ ಮೂರಲ್ಲಿ ಕೂಡ ಮಾತು ಮುಂದುವರಿಸ್ತೇನೆ. ಇತ್ತ ನಡುವೆ ಇದರ ಕುರಿತಾಗಿ ಸತತವಾಗಿ ಹೋರಾಟವನ್ನ ಮಾಡ್ತಾ ಇರತಕ್ಕಂತಹ ಓರ್ವ ವ್ಯಕ್ತಿ ನಮ್ಮೊಂದಿಗೆ ಲೈನ್ ನಲ್ಲಿ ಇದ್ದಾರೆ. ಪಿ ವಿ ಭಂಡಾರಿ ಅವರು ನಮಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ತೆ, ಹೇಳಿ. ಸೊ ನಿಮ್ಮ ಹೋರಾಟ ಅವತ್ತಿಗೆ ಮಾತ್ರ ಸೀಮಿತ ಆಯ್ತಾ ಅಥವಾ ಇವತ್ತು ಕೂಡ ನಡೀತಾ ಇದೆಯಾ? ಇದ್ರ ಬಗ್ಗೆ ಬೇರೆ ಏನು ಅಪ್ಡೇಟ್ಗಳು ನಿಮ್ಮೊಂದಿಗಿದೆ? ನಿಮ್ಮ ಉತ್ತರ ಬೇಕಾಗಿದೆ. ಈಗ ನಾನು ಎರಡು ರೀತಿಯಲ್ಲಿ ನಾವು ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ನಾಳೆ ಶುಕ್ರವಾರ ನಾವು ಈ ಹೋರಾಟದ ಏನು ಒಂದು ನಮ್ಮ ಸಮಿತಿ ಇತ್ತು, ಸಮಿತಿಯವರು ವಿವಿಧ ಸಂಘಟನೆಗಳು ಎಲ್ಲ ಸೇರಿ ಶುಕ್ರವಾರ ಪುನಃ ಈ ಎಲ್ ಐ ಸಿ ಯೂನಿಯನ್ ಆಫೀಸ್ ನಲ್ಲಿ ಪುನಃ ಮೀಟ್ ಮಾಡ್ತಾ ಇದ್ದೇವೆ. ನಿನ್ನೆ ಕೂಡ ಒಂದು ಮೀಟಿಂಗ್ ಆಗಿದೆ. ಇದು ಈಗ ನೆಕ್ಸ್ಟ್ ಅಗೈನ್ ಈ ನಮ್ಮ ಪಬ್ಲಿಕ್ ಹೋರಾಟ ಏನಿದೆ ಹೊರಗಡೆ ಈ ಪ್ರೊಟೆಸ್ಟ್ ಗಳನ್ನ ಮಾಡುದು ಮುಂದುವರಿಸುವುದು ಅದರ ಬಗ್ಗೆ ಅಲ್ಲಿ ಚರ್ಚೆ ಆಗ್ತದೆ. ಎರಡನೇದಾಗಿ ಕಾನೂನಿನ ಹೋರಾಟ. ಕಾನೂನಿನ ಹೋರಾಟ ಅಂದ್ರೆ ಇಲ್ಲಿ ನಮ್ಗೆ ಈ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನಲ್ಲಿ ಸುಮಾರು ಒಂದು 56 ಅಪ್ಲಿಕೇಶನ್ ಗಳನ್ನ ಹಾಕಿದ್ದೇವೆ ನಾವು. ಈ 56 ಅಪ್ಲಿಕೇಶನ್ಗಳು ಅಂದ್ರೆ ಈ ಆಜಿ ಅಬ್ದುಲ್ಲಾ ಅವರ ಸೇಲ್ ಡೀಡ್ ಇರ್ಬೋದು, ಅಲ್ಲಿ ಆಗ್ಲೇ ಯೋಗೀಶ್ ಶೇಟ್ ಅವರಿದ್ದಾರೆ, ನಿತ್ಯಾನಂದ್ ಅವರಿದ್ದಾರೆ, ಇವರೆಲ್ಲ ನಮ್ಮ ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ. ಬೇರೆ ಬೇರೆ ರೀತಿಯಲ್ಲಿ ನಾವು ಈ ಇವರು ಸೇಲ್ ಡೀಡ್ ಇಂದ ಹಿಡಿದು ಸರ್ಕಾರದ ಪರ್ಮಿಷನ್ಸ್ ಬಗ್ಗೆ ನಾನು ನೋಡ್ತಾ ಇದ್ದೆ. ಸರ್ಕಾರದ ಒಂದು ಏನೇನು ಪರ್ಮಿಷನ್ಗಳು ಬೇಕು ಒಂದು ಆಸ್ಪತ್ರೆಯನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ, ಇದು ಇವೆಲ್ಲ ಯಾವ ರೀತಿ ಆಗ್ತಾ ಇದೆ ಅಂತ ನಮಗೆ ಏನ್ ಕಂಡು ಬರ್ತಾ ಇದೆ ಅಂದ್ರೆ ಗವರ್ಮೆಂಟ್ ಬಹಳ ಅರ್ಜೆಂಟ್ ಅರ್ಜೆಂಟ್ ಆಗಿ ಈ ಕೆಲಸವನ್ನ ಮಾಡ್ತಾ ಇದೆ. ಸರ್, ಬಟ್ ಇಲ್ಲಿ 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 ನನ್ನದೊಂದು ಪ್ರಶ್ನೆ ಇದೆ. ಬಹುಶಃ ಮೊನ್ನೆಯಿಂದ ಕೇಳ್ತಾ ಇರ್ತಕ್ಕಂಥದ್ದು, ಹಾಜಿ ಅಬ್ದುಲ್ ರವರ ಭೂಮಿಯನ್ನ ಅವ್ರಿಗೆ ಯಾಕೆ ನೀಡ್ತಾ ಇದ್ದೀರಾ? ಹಾಜಿ ಅಬ್ದುಲ್ ರವರ ಭೂಮಿಯಲ್ಲಿ ಇನ್ನೊಂದು ಹೈಟೆಕ್ ಆಸ್ಪತ್ರೆ ಯಾಕೆ ಕಟ್ಟಿಸ್ತಾ ಇದ್ದೀರಾ? ಬಹುಶಃ ಈ ಜಾಗವನ್ನ ಹಸ್ತಾಂತರ ವಿಷಯದ ಬದಲಿಗೆ ಯಾಕೆ ಒಂದು ಹೈಟೆಕ್ ಹಾಸ್ಪಿಟಲ್ ಇವತ್ತು ಉಡುಪಿಗೆ ಬರ್ತಾ ಇದೆ, ಯಾಕೆ ತಾವು ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ? ಅಲ್ಲ, ಹೈಟೆಕ್ ಹಾಸ್ಪಿಟಲ್ ಸರ್ಕಾರ ಮಾಡುವುದಿದ್ರೆ ನಮ್ಗೆ ಯಾವ ಅಬ್ಜೆಕ್ಷನ್ ಇಲ್ಲ. ಫ್ರೀ ಹಾಸ್ಪಿಟಲ್ ಸರ್ಕಾರ ಮಾಡುವುದಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ಸರ್ಕಾರ ತನ್ನ ಒಂದು ಇದರಲ್ಲಿ ಏನು ಲ್ಯಾಂಡ್ ನಲ್ಲಿ ತನ್ನ ಆಸ್ಪತ್ರೆಯನ್ನ ಕಟ್ಟುವುದಿದ್ರೆ ಯಾರು ಆಬ್ಜೆಕ್ಟ್ ಮಾಡ್ತಾರೆ? ಖಾಸಗಿ ವ್ಯಕ್ತಿಗಳಿಗೆ ಕೊಟ್ಟು ಇದು ಏನ್ ಮಾಡ್ತಾ ಇದಾರೆ ಅಂದ್ರೆ ಬ್ಯಾಕ್ ಡೋರ್ ಎಂಟ್ರಿ. ಈಗ ಅವರು ಒಳಗಡೆ ಬರುವಾಗ ಏನು ಎಲ್ಲ ಫ್ರೀ ಎಲ್ಲ ಏನು ಇನ್ನು ಕ್ಲಿಯರ್ ಹೇಳ್ತಾ ಇದೆ ನೋಡಿ, 200 ಬೆಡ್ ಫ್ರೀ ಅಂತೆ, 400 ಬೆಡ್ ಚಾರ್ಜ್ಡ್ ಅಂತ. ಈಗ ನಾವು ಹಾಜಿ ಅಬ್ದುಲ್ಲಾ ಅವರು ದಾನ ಕೊಟ್ಟದ್ ಯಾಕೆ? ಹಾಜಿ ಅಬ್ದುಲ್ಲಾ ಬೇರೆ ಏನಾದ್ರು ಅವರೇ ಕೊಡ ಇದು ಮಾಡ್ಬೋದಿತ್ತಲ್ಲ, ಆವಾಗ ಅವ್ರ ಅವರದೇ ಯಾರಾದ್ರೂ ರಿಲೇಟಿವ್ ಕೊಡ್ಬೋದಿತ್ತು. ಸರ್ಕಾರಕ್ಕೆ ಯಾಕೆ ಕೊಟ್ಟಿದ್ದಾರೆ ಹಾಜಿ ಅಬ್ದುಲ್ಲಾ? ಅವರು ಕೊಟ್ಟಿರೋದು ಯಾಕಂದ್ರೆ ಒಂದು ಫ್ರೀ ಹಾಸ್ಪಿಟಲ್ ಧರ್ಮಾರ್ಥ ಸೇವೆಗೆ ಅನ್ನೋದನ್ನ ಕ್ಲಿಯರ್ ಆಗಿ ಈಗ ಏನು ನಿಮ್ಗೆ ಆಗ್ಲೇ ಯೋಗೀಶ್ ಶೇಟ್ ಹೇಳಿದಾರ ಗೊತ್ತಿಲ್ಲ, ಮೆಡ್ರಾಸ್ ಪ್ರೆಸಿಡೆನ್ಸಿ ಮತ್ತು ತಾಲೂಕು ಬೋರ್ಡ್ ನಡುವೆ ಏನು ಒಪ್ಪಂದ ನಡೆದಿದೆ ಅದರಲ್ಲಿ ಪದೇ ಪದೇ ಹೇಳ್ತಾರೆ ಉಚಿತ ಚಿಕಿತ್ಸೆಯನ್ನ ಕೊಡ್ಲಿಕ್ಕೆ ಹಾಜಿ ಅಬ್ದುಲ್ಲಾ ಅವರು ನಮಗ್ ಕೊಟ್ಟಿದ್ದಾರೆ ತಾಲೂಕ್ ಬೋರ್ಡ್ನವ್ರು ಹೇಳ್ತಾ ಇರೋದು. ಅದನ್ನ ನಾವು ಈ ಮೆಡ್ರಾಸ್ ಪ್ರೆಸಿಡೆನ್ಸಿಯ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಅದನ್ನ ವಾಪಸ್ ಕೊಡಿ, ಇವರು ಇನ್ನೊಬ್ಬ ಖಾಸಗಿ ವ್ಯಕ್ತಿಗೆ ಯಾಕೆ ಕೊಡ್ಬೇಕು ಅದನ್ನ? ಈಗ ಇದೇ ಖಾಸಗಿ ವ್ಯಕ್ತಿ ಆ 400 ಬೆಡ್ ನ ಹಾಸ್ಪಿಟಲ್ ಅನ್ನ ಕೂಡ ಸಂಪೂರ್ಣವಾಗಿ ಉಚಿತವಾಗಿ ನೀಡುದಾದ್ರೆ ನೀವು ಅದಕ್ಕೆ ಒಪ್ಪಿಗೆಯನ್ನ ಸೂಚಿಸ್ತೀರಾ? 400 ಬೆಡ್ ನಾನು ಐ ಆಮ್ ಪ್ಲೇಸಿಂಗ್ ಆನ್ ರೆಕಾರ್ಡ್, 200 ಬೆಡ್ ಉಚಿತ ಪ್ಲಸ್ 400 ಬೆಡ್ ಉಚಿತ ಅವರು ಮಾಡಿದ್ರೆ ನಾನು ಒಬ್ಬ ವೈದ್ಯ, ನಾನು ಬೇಕಿದ್ರೆ ಉಚಿತವಾಗಿ ದಿನಕ್ಕೆ 1 ಗಂಟೆ ಅಲ್ಲಿ ಬಂದು ಪೇಷಂಟ್ ನೋಡ್ತೇನೆ, ಏನು ತೊಂದರೆ ಇಲ್ಲ. ಏನು ಮಾಡ್ತಾ ಇದಾರೆ ತೀರಾ
ಸರ್ಕಾರದ ತಪ್ಪು ಇದು. ಸರ್ಕಾರಕ್ಕೆ ಜನಸಾಮಾನ್ಯರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲ. ಇವ್ರು ಏನೋ ಒಂದು ಡೀಲ್ ಮಾಡಿಕೊಂಡು ಅಲ್ಲಿ ಇಂಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಪ್ರೈವೇಟ್ ಇಂಟ್ರೆಸ್ಟ್ ಅನ್ನ ನಮ್ಮ ಈ ಸರ್ಕಾರಿ ಜಾಗದಲ್ಲಿ ಬರಕ್ಕೆ ಬಿಡ್ತಾ ಇದಾರೆ. ಅಂಡ್ ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನಮ್ಮ ಕರ್ನಾಟಕ ಸರ್ಕಾರದ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿ, ಪದೇ ಪದೇ ಹೇಳ್ತಾ ಇದ್ದೇನೆ ನಾನು ಇದನ್ನ. ರಾಯಚೂರಿನಲ್ಲಿ ಅಪೋಲೋ ಹಾಸ್ಪಿಟಲ್ ಫೇಲ್ ಆಗಿದೆ. ಹಲವು ಎನ್ಜಿಒಗಳು ಗವರ್ಮೆಂಟ್ ಲ್ಯಾಂಡ್ ನಲ್ಲಿ ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಒಳ ಹೊಕ್ಕು ಅಲ್ಲಿ ಏನು ಅವರು ತೊಂದರೆ ಮಾಡ್ತಾ ಇದ್ರು, ಅದಾದ್ಮೇಲೆ ಅವರನ್ನ ಹೊರಗೆ ಕಳಿಸಿದ್ದಾರೆ. ಇವೆಲ್ಲ ಗೊತ್ತಿದ ಮೇಲೆ ಇವ್ರು ಯಾಕೆ ಇದನ್ನ ಮಾಡ್ಬೇಕು ಈ ತರ? ಮತ್ತೆ ಈಗ ಮಾಡುವಾಗ ಜನಸಾಮಾನ್ಯರ ಒಪಿನಿಯನ್ ಬಿಡಿ, ಹಳೆ ಎಕ್ಸ್ಪೀರಿಯನ್ಸ್ ಅನ್ನ ನೋಡ್ಲಿ ಇವರು. ಮತ್ತೆ ಇದರಲ್ಲಿ ಹೈಡ್ ಮಾಡೋದು ಯಾಕೆ? ಇವತ್ತಿನವರೆಗೆ MOU ಕೊಡ್ತಾ ಇಲ್ಲ. ರೈಟ್ ಟು ಇನ್ಫಾರ್ಮೇಶನ್ ಅಲ್ಲಿ ಈಗೇನ್ ಹೇಳಿದ್ರು, MOU ನೋಂದಾವಣೆ ಆಗಿಲ್ಲ ಅಂತ. MOU ನೋಂದಾವಣೆ ಆಗುವಂತ ಒಂದು ಇದೆ ಅಲ್ಲ. ಅಫ್ಕೋರ್ಸ್ ನಾನು ಅದನ್ನ ಲೀಗಲ್ಲಿ ನಾವು ಅದನ್ನ ಹ್ಯಾಂಡಲ್ ಮಾಡ್ತೇವೆ. ಇವ್ರು ಏನ್ ಮಾಡ್ತಾ ಇದಾರೆ ಅಂದ್ರೆ, ಇವ್ರಿಗೆ ಗೊತ್ತಿದೆ ಈ MOU ಅಲ್ಲಿ ಯಾವ್ದು ಅದು ಟೊಳ್ಳು MOU ಇದೆ. ಈ ಟೊಳ್ಳು MOU ಅನ್ನ ಕೊಟ್ರೆ ಸರ್ ಅವರು ಕೋರ್ಟ್ನಲ್ಲಿ ಸೋಲ್ತಾರೆ ಅನ್ನೋದು ಗೊತ್ತಿದೆ, ಅದಕ್ಕೋಸ್ಕರ ಅವ್ರು ಕೊಡ್ತಾ ಇಲ್ಲ. ನಾನು ಡೆಫಿನೆಟ್ ಆಗಿ ಹೇಳ್ತೇನೆ, ನನಗೆ ಶೂರ್ ಇದೆ ನಾವು ಕಾನೂನಿನ ಹೋರಾಟದಲ್ಲಿ ಗೆದ್ದೇ ಗೆಲ್ತೇವೆ, ಇದರಲ್ಲಿ ಯಾವ ಡೌಟು ಇಲ್ಲ ನನಗೆ. ಮತ್ತೆ ನಾವು ಕಾನೂನಿನ ಹೋರಾಟ ಮಾಡುವುದಂತೂ ಖಂಡಿತ. ಅಲ್ಲ, ಈ ಹಿಂದೆ ನೋಡಿದ್ರೆ ಬಹುಶಃ BR ಶೆಟ್ಟಿ ಅವರು BJPಗೆ ಸಪೋರ್ಟ್ ಮಾಡಿದಂತಹ ವ್ಯಕ್ತಿ, ಸೊ ಅವರು ಕಾಂಗ್ರೆಸ್ನ ವಿರೋಧವನ್ನೇ ಒಂದು ರೀತಿಯಾಗಿ ವ್ಯಕ್ತಪಡಿಸಿದವರು. ಸೊ ಈಗ ಏಕಾಏಕಿ ಅವ್ರು ಬರ್ತಾರೆ ಅಂತ ಹೇಳಿದ್ರೆ ಬಹುಶಃ ಅವರ ಉದ್ದೇಶ ಒಳ್ಳೆ ಇರ್ಬೋದೇನೋ ಅಲ್ವಾ? ಅಲ್ಲ, ಇಲ್ಲಿ ನನಗೆ ನಿಮ್ಮ ಇದು ಅರ್ಥ ಆಗ್ತಾ ಇಲ್ಲ. BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅದು ನಮಗೆ ಬೇಡ. ನಮಗೆ ಬೇಕಾಗಿರೋದು ಜನಸಾಮಾನ್ಯರ ಆರೋಗ್ಯವನ್ನು ಕಾಪಾಡುವಂತ ಒಂದು ಟ್ರ್ಯಾಕ್ ರೆಕಾರ್ಡ್ ಇದೆಯಾ ಒಂದು. ಎರಡನೇದು, ನಮಗೆ ಅಲ್ಲಿ ಬಿಸ್ನೆಸ್ ಬೇಡ, ಇಷ್ಟೇ. BJP ಅವರಾಗ್ಲಿ, ಕಾಂಗ್ರೆಸ್ ಆಗ್ಲಿ, ನಾಳೆ ಕಮ್ಯುನಿಸ್ಟ್ ಆಗ್ಲಿ, ನನಗೇನು ತೊಂದರೆ ಇಲ್ಲ. ತಾವೀಗ ಹೇಳುವಂತದ್ದು ಬೇಕಾದ್ರೆ ಬೇರೆ ಒಂದು ಜಾಗದಲ್ಲಿ ಹೋಗಿ ಕಟ್ಲಿ, ಈ ಸರ್ಕಾರಿ ಆಸ್ಪತ್ರೆಯನ್ನ ಹೊಡೆದು ಅಲ್ಲಿ ಖಾಸಗಿ ಆಸ್ಪತ್ರೆಯನ್ನು ನಿರ್ಮಾಣ ಮಾಡುವ ಅವಶ್ಯಕತೆ ಇಲ್ಲ ಅಂತ. ಇರುವಂತ ಆಸ್ಪತ್ರೆಯನ್ನ ಅದು ಕೂಡ ಒಬ್ಬ ದಾನಿ ಕೊಟ್ಟಂತ ದಾನವನ್ನು ಕೊಟ್ಟಂತ ಇದರಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಯಾರಿಗೂ ರೈಟ್ ಇಲ್ಲ ಅನ್ನೋದನ್ನ ನಾನು ಖಡಾಖಂಡಿತವಾಗಿ ಹೇಳ್ತೇನೆ. ಸರ್, ಒಟ್ಟಾರಾಗಿ ಕಡೆಯದಾಗಿ ವಿಚಾರದ ಬಗ್ಗೆ ತಾವ್ ಏನ್ ಹೇಳ್ತೀರಾ, ಮತ್ತು ತಮ್ಮ ಮುಂದಿನ ನಡೆ ಏನು ಅನ್ನುವುದು? ಮುಂದಿನ ನಡೆ ನಾವು ಮುಖ್ಯವಾಗಿ ನಾನು ಹೇಳಿದಲ್ಲ, ನಮಗೆ ಈ ಒಂದು ಜನಸಾಮಾನ್ಯರು ಏನೋ ಇದನ್ನು ವ್ಯಕ್ತಪಡಿಸಿದ್ದಾರೆ, ನಾವು ಇನ್ನೂ ಪ್ರೊಟೆಸ್ಟ್ ಅನ್ನ ಮಾಡಬೇಕು ಅನ್ನೋದು ಬಹಳ, ನನಗೆ ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ ಇದನ್ನ ನಿಲ್ಲಿಸ್ಬೇಡಿ ಅಂತ. ಸೊ ಇದಕ್ಕೆ ಇದು ಮಾಡಿ ನಾವು ಚರ್ಚೆ ಮಾಡಿ ನಾಡಿದ್ದು ಶುಕ್ರವಾರ ಒಂದು ಡಿಸಿಷನ್ ಅನ್ನು ತಗೊಂಡು ಇನ್ನೊಂದು ಪ್ರೊಟೆಸ್ಟ್ ಅನ್ನು ಮಾಡ್ತೇವೆ. ಎರಡನೇದು, ಬರೀ ಪ್ರೊಟೆಸ್ಟಿಗೆ ನಿಂತಿಲ್ಲ, ಕಾನೂನಿನ ಹೋರಾಟ. ನಮ್ಗೆ ಏನು ಕೆಲವು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಸಿಗಬೇಕು. ಈಗಾಗಲೇ ಸರ್ಕಾರದ ಆರ್ಡರ್ ಸಿಕ್ಕಿದೆ, ಸರ್ಕಾರ ಕೊಡಬೇಕಾದಂತ ಲೀಗಲ್ ಒಪಿನಿಯನ್ನಿನ ಪ್ರತಿ ಸಿಕ್ಕಿದೆ. ಆದ್ರೆ ಮುಖ್ಯವಾಗಿ ಬೇಕಾಗಿರೋದು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, ಅದು ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಅಂದ್ರೆ ಇವ್ರು ಕೊಡ್ತಾ ಇಲ್ಲ. ಯಾವ ಎಲ್ಲ ಈ ಮೇಲಧಿಕಾರಿಗಳು ಕೆಳಗಿನವರಿಗೆ ತೋರಿಸಿ ತಪ್ಪಿಸ್ಕೊಳ್ತಾ ಇದ್ದಾರೆ ಈಗ. ಆದ್ರೆ ಈ RTI ಆಕ್ಟ್ ನಲ್ಲಿ ಏನಿದೆ ಅದ್ರ ಪ್ರಕಾರ ನಾವು ಹೋಗ್ಬೇಕಾಗತ್ತೆ, ಬೇರೆ ಯಾವ್ದು ದಾರಿ ಇಲ್ಲ. MOU ಅನ್ನ ತಗೊಂಡು ಆ MOU ಅಲ್ಲಿ ಏನೇನು ಹುಡುಕಿದೆ ಅದ್ರ ಮೇಲೆ ಖಂಡಿತವಾಗಿಯೂ ನಾವು ಕಾನೂನಿನ ಸಮರವನ್ನ ಗೆಲ್ತೇನೆ ಅನ್ನುವಂತ ಒಂದು ವಿಶ್ವಾಸ ಇದೆ. ಎಸ್ ಸರ್. ಬಟ್ ಈತ ನಡುವೆ ಇವತ್ತು ಏನ್ ನೀವು ಜನರನ್ನ ಸೇರಿಸಿಕೊಂಡು ನಾವು ಹೋರಾಟವನ್ನ ಮಾಡ್ತೇನೆ ಅಂತ ಹೇಳಿದ್ರೆ, ಇದಕ್ಕೆ ಸರ್ಕಾರ ಕಿವಿಗೊಡ್ಬಹುದು ಅಂತ ತಮ್ಗೆ ಅನಿಸ್ತದೆ ಈ ಹೋರಾಟಗಳಿಗೆ? ಯಾಕಂತ ಹೇಳಿದ್ರೆ ಈ ಹಿಂದೆ ವೈದೇವಿ ಅವರ ಜೊತೆ ಕೂಡ ತಾವು ಹೋರಾಟವನ್ನ ಮಾಡಿದ್ರಿ. ಅಲ್ಲ, ನನ್ನ ಯಾವುದೇ ಒಂದು ಸರ್ಕಾರ ಸೆನ್ಸಿಟಿವ್ ಆಗಿದ್ರೆ, ಜನರ ನೀಡ್ಸ್ಗೆ ಮುಂದಿನ ಚುನಾವಣೆ ಗೆಲ್ಲಬೇಕು ಅನ್ನುವ ಆಸೆ ಇದ್ರೆ ಖಂಡಿತವಾಗಿಯೂ ಅವರು ಜನರ ಒಂದು ಇದಕ್ಕೆ ಮನ್ನಣೆ ಕೊಡ್ತಾರೆ. ಅಹಂಕಾರದಲ್ಲಿ ಇಲ್ಲ, ನಾವು ಮಾಡಿದ್ದೇ ಕರೆಕ್ಟ್, ನಾವು ಏನು ತಪ್ಪು ಮಾಡಿಲ್ಲ ಅಂತ ಹೇಳುವವರಿಗೆ ಜನ ಬುದ್ಧಿ ಕಲಿಸ್ತಾರೆ, ನಾವೇನು ಮಾಡಕ್ಕಾಗಲ್ಲ ಅದಕ್ಕೆ. ಎಸ್ ನಮ್ಮೊಂದಿಗೆ ಸಂಪರ್ಕಕ್ಕೆ ಬಂದದಕ್ಕೆ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ವೀಕ್ಷಕರೇ, ವೀಕ್ಷಿಸ್ತಾ ಇದ್ದೀರಲ್ಲ, ಈ ರೀತಿಯಾಗಿರ್ತಕ್ಕಂಥ ಚರ್ಚೆಯನ್ನು ನಾನು ಮುಂದುವರಿಸ್ತೇನೆ. ತಮ್ಮ ಕರೆಗಳು ಕೂಡ ಈಗ ಬೇಕಾಗಿದೆ. ಯಾಕಂತ ಹೇಳಿದ್ರೆ, ಇವತ್ತು ಅನೇಕರು ಕುಳಿತುಕೊಂಡು ಇವತ್ತು ಜನ ಅದನ್ನು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವು ಕಡೆ ಇವತ್ತು ಕಾಂಗ್ರೆಸ್ನವರು ಇಲ್ಲ, ಜನರಿಗೆ ಇದು ಒಳಿತಾಗ್ತದೆ ಅಂತಾನೆ ಮಾತಾಡ್ತಾ ಇದ್ದಾರೆ. ಸೊ ಒಟ್ಟಾರೆಯಾಗಿ ಜನರ ಮಾತುಗಳೇನು, ಇದಕ್ಕಾಗಿ ನಾವು ಕಾಯ್ತಾ ಇದ್ದೇವೆ. ನಿಮ್ಮ ಕರೆಗಳನ್ನು ಇದೀಗ ನಾವು ಸ್ವೀಕರಿಸಲಿಕ್ಕೆ ಆರಂಭಿಸ್ತೇವೆ. ಚರ್ಚೆಯನ್ನು ಮುಂದುವರಿಸ್ತೇನೆ ಪುಟ್ಟದೊಂದು ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, GL ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್, ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್
ದಿ ಅಲ್ಟಿಮೇಟ್ ಹೋಮ್ ಶಾಪೆ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ವೀಕ್ಷಕರೇ, ಖಾಸಗಿರಾದಂತಹ ಚರ್ಚಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇನೆ. ನೇರವಾಗಿ ಚರ್ಚೆಗೆ ಹೋಗುದಾದ್ರೆ ನಾನು ಯೋಗೀಶ್ ಶೆಟ್ಟಿ ಮತ್ತು ನಿತ್ಯಾನಂದ ಒಳಕಾಡು ನಿಮ್ಮಿಬ್ಬರಲ್ಲಿ ಕೂಡ ಈಗ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಇವತ್ತು ಇರ್ತಕ್ಕಂತ ಆಸ್ಪತ್ರೆ 76 ಬೆಡ್ಡಿನ ಆಸ್ಪತ್ರೆ, ಇವತ್ತು ಏನು ಉಚಿತವಾಗಿ ಸಿಗ್ತಾ ಇದೆ ಅದು ಕೂಡ ವ್ಯವಸ್ಥೆಗಳು ಸರಿಯಾಗಿಲ್ಲ. ಇವತ್ತು ಸ್ಕ್ಯಾನಿಂಗ್ ಮಿಷನ್ ಸರಿ ಇಲ್ಲದೆ ಕಳೆದ ಬಾರಿ ಒಂದು ಇದೇ ಡೆಲಿವರಿ ಟೈಮಲ್ಲಿ ಒಂದು ಮಗು ಸತ್ತದನ್ನ ಬಹುಶಃ ನಾನು ನಿತ್ಯಾನಂದ ಒಳಕಾಡು ಅವರ ಎದುರಿನಲ್ಲೇ ಡಿಬೇಟ್ ಅನ್ನು ಮಾಡಿದ್ದೇನೆ. ಸೊ ಅಂತ ಆಸ್ಪತ್ರೆಯನ್ನ ಇವತ್ತು 100-150 ಬೆಡ್ ಆಗಿ ನಾನು ಹೈ ಸ್ಪೆಷಾಲಿಟಿ ಆಗಿ ಮಾರ್ಪಾಡು ಮಾಡ್ತೇನೆ, ಅದನ್ನ ಉಚಿತವಾಗಿ ನೀಡ್ತೇನೆ, ಇದರಲ್ಲಿ ತಪ್ಪೇನಿದೆ ಅಂತ. ಸೊ ಅದರ ಬಗ್ಗೆ ಈಗ 76 ಬೆಡ್ ಇರ್ತಕ್ಕಂಥ ಆಸ್ಪತ್ರೆಯನ್ನ 200 ಬೆಡ್ಗೆ ಹಸ್ತಾಂತರಿಸುವುದು ಅವರ ದೊಡ್ಡ ಗುಣ ಹೌದಲ್ವೋ? ಸೊ ಅಂತಾದ್ರ ಮೇಲೆ ಅದರ ಮೇಲೆ ಅಂತಸ್ತಿನಲ್ಲಿ ಅವರು 400 ಬೆಡ್ಗಳನ್ನ ನಾವು ಹೈಟೆಕ್ ಆಗಿ ದುಡ್ಡನ್ನು ತೆಗೆದುಕೊಂಡು ಅಥವಾ ಬೇರೆ ಯಾವುದೋ ವಿಧದಲ್ಲಿ ಮಾಡ್ತೇವೆ ಅಂತ ಹೇಳಿದ್ರೆ ಬಹುಶಃ ಇಲ್ಲಿ ದಾನ ಮಾಡ್ಲಿಕ್ಕೆ ಅಲ್ಲಿಂದ ದುಡ್ಡು ಬರಬೇಕಾಗ್ತದೇನೋ ಅಂತ. ಅದಕ್ಕೆ ಯಾಕೆ ನಿಮ್ಮ ಇಷ್ಟು ವಿರೋಧ? ಒಂದು ನಾನು ಹೇಳುದು ಯಾಕೆ ಹೇಳಿದ್ರೆ, ಈಗ ಇವರಿಗೆ ಇದೇ ಭೂಮಿ ಬೇಕಾ? ನಾನು ಕೇಳುದು ಈಗ ಈಗ ಬಿ ಆರ್ ಶೆಟ್ಟರ್ ಅವರು ತಗೊಂಡದ್ದು ಅಂಬಲ್ಪಾಡಿಯಲ್ಲಿ ಸುತ್ತಮುತ್ತಲ ಎಷ್ಟು ಎಕರೆ ಜಾಗ ಬೇಕು ನನಗೆ ಗೊತ್ತುಂಟು. ಯಾರ ಹೆಸರಲ್ಲಿ ತಗೊಂಡಿದ್ದಾರೆ ಅಂತೇಳಿ ಅದು ನನಗೆ ಗೊತ್ತುಂಟು. ಎಷ್ಟೆಷ್ಟು ಎಕರೆ ಯಾರ್ಯಾರ ಹೆಸರಲ್ಲಿ ತಗೊಂಡಿಟ್ಟಿದ್ದಾರೆ ಹೇಳಿ ನನಗೆ ಗೊತ್ತುಂಟು. ಅದರ ದಾಖಲೆ ಸಹ ಒಂದು ಜಾಗದಲ್ಲಿ ಮಾಡಿದ್ರೆ ಸರ್ಕಾರಿ ಹಾಸ್ಪಿಟಲ್ ಹೋಗುವವರ ಸಂಖ್ಯೆ ಇರುವುದಿಲ್ಲ. ಅಲ್ಲ ಈಗ ನಾನು ಹೇಳುದು ಹಾಗಾಗಿ ಆ ದೃಷ್ಟಿಯನ್ನು ಕೂಡ ಅವರು ಇಟ್ಟುಕೊಂಡು ಬಹುಶಃ ಮಾನವೀಯತೆಯಿಂದ ಇವರು ಸರ್ಕಾರಿ ಜಾಗದಲ್ಲಿ ಇದು ಇದುವರೆಗೆ ಏನು ಬಂದು ಎಲ್ಲರಿಗೂ ಕೂಡ ಪರಿಪಾಠ ಆಗಿತ್ತು, ಅದೇ ಜಾಗದಲ್ಲಿ ನಾನು ಇನ್ನೊಂದು ಹಾಸ್ಪಿಟಲ್ ಅನ್ನು ಉಚಿತವಾಗಿ ಕೊಡ್ತೇನೆ. ಇವಾಗ ಈಗ ಯಾರು ಖಾಸಗಿ ಅವರು ಅದನ್ನು ನಡೆಸಿಕೊಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಈಗ ಏನು 76 ಬೆಡ್ಗಳಿರೋ ಆಸ್ಪತ್ರೆಯಲ್ಲಿ ನಾನು ಇವತ್ತು ಹೋಗಿ ಬಂದೆ. ಒಳ್ಳೆ ವ್ಯವಸ್ಥಿತವಾಗಿ ಈಗಿನ ಒಂದು ಕಾರ್ಯನಿರ್ವಹಣೆ ಆಗ್ತಿದೆ. ಈಗ ನಮಗೆ ಯಾರು ಖಾಸಗಿಯವರು ಕೊಡ್ತಾರೆ ಅವರಿಗೆ ಇದೇ ಆಸ್ಪತ್ರೆ ಬೇಕು. ಯಾಕೆಂತ ಹೇಳಿದ್ರೆ ಅವರ ಹತ್ರ ಬೇಕಾದ್ರೆ 200 ಎಕರೆ ಜಾಗಿರಲಿ, ಅವರಿಗೆ ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರ ಅವರಿಗೆ ಪರ್ಮಿಷನ್ ಕೊಡೋದಿಲ್ಲ. ಪರ್ಮಿಷನ್ ಕೊಟ್ಟರೂ ಕೂಡ ಅವರದು ತಲೆ ಏನಂತ ಹೇಳಿದ್ರೆ ಇದರಲ್ಲಿ ತಕೊಂಡ್ರೆ ಇವರಿಗೆ ಒಂದು ಮೆಡಿಕಲ್ ಇದನ್ನು ಮಾಡಲಿಕ್ಕೆ ಆಗ್ತದೆ, ಆ ಮುಖಾಂತರ ಇದನ್ನು ತಗೊಳ್ಬೇಕಷ್ಟೇ ವಿನಃ ಬೇರೆ ಯಾವ ಉದ್ದೇಶಕ್ಕಲ್ಲ. ಜನರಿಗೆ ಸವಲತ್ತು ಬೇಕು, ಉಚಿತವಾಗಿ ಕೊಡಬೇಕೆಂಬ ಪ್ರಶ್ನೆ ಇಲ್ಲ, ಉಚಿತವಾಗಿ ಘೋಷಣೆ ಮಾತ್ರ. ಮತ್ತೆ ಯಾರು ಕೇಳಿ ಬರ್ತಾರೆ? ಅಲ್ಲ ನೀವು ನೋಡಿ, ಒಂದು ಆಸ್ಪತ್ರೆಯನ್ನು ಕಟ್ತಾರೆ ಅಂತ ಹೊರಟಿದ್ದಾರೆ ಅವರು, ಅದು ಅವರಿಗೇನು ನಾವೇನು ಪರಭಾರ ಮಾಡಲಿಲ್ಲ. 25 ವರ್ಷಗಳಿಗೆ ಲೀಸ್ ಏನು ಅವರಿಗೇನು ಕೊಡ್ಲಿಲ್ಲ, ಸರ್ಕಾರದ ಕೈಯಲ್ಲಿ ಇರ್ತದೆ ಎಲ್ಲ ಕೂಡ. ಅವ್ರು ಲೀಸ್ ಆಗಿ ಕೊಡುದು 25 ವರ್ಷ ಒಡಂಬಡಿಕೆ, ಅವ್ರಿಗೆ ಪರಭಾರ ಮಾಡಲಿಲ್ಲ, ಅವ್ರಿಗೆ ಕೊಡುದಿಲ್ಲ. ಒಂದು 76 ಬೆಡ್ ಇದ್ದ ಹಾಸ್ಪಿಟಲ್ ಅನ್ನು 200 ಬೆಡ್ ಹಾಸ್ಪಿಟಲ್ ಮಾಡ್ತಾರೆ, ಉಚಿತವಾಗಿ ನೀಡ್ತಾರೆ ಅಂತ. ಏನು 400 ಬೆಡ್ ಅಲ್ಲಿ ಅವರು ಏನು ಅದು ಇನ್ಕಮ್ ಮಾಡ್ತಾರೆ, ಅದನ್ನ ಅಲ್ಲಿಗೆ ಹಾಕ್ತಾರೆ. ಅವ್ರು ಹೇಳ್ತಾರೆ ನಾನು 1 ರೂಪಾಯಿ ಇಲ್ಲಿ ತೆಗೆದುಕೊಂಡು ಹೋಗುದಿಲ್ಲ. ತನ್ನ ತಂದೆ ಹೆಸರು ನೋಡಿ, ನೀವು ಮಾತಾಡೋದು ಮಾತಾಡೋದು ಮಧ್ಯದಲ್ಲಿ ಮಾತಾಡಲಿಲ್ಲ, ಬಾಯಕ್ಲಿ ನಂಗೆ ಅದು ಅಭ್ಯಾಸವೇ ಇಲ್ಲ. ಇಬ್ರು ಮಾತಾಡೋ ಸಮಯ ನನ್ನ ನಿಲುವ ನಾನು ಹೇಳಿಕೆ ನೀವು ಬಿಡ್ಬೇಕು. ಅವ್ರು ನೋಡಿ, ಅವ್ರು ಹೇಳಿದ್ರು ನನ್ನ ತಂದೆಯ ಹೆಸರಿನಲ್ಲಿ ಸ್ಮರಣಾರ್ಥ ಶಂಭು ಶೆಟ್ಟಿ ಇರ್ಬೋದು, ತಾಯಿ ಕುಸುಮ ಶೆಟ್ಟಿ ಸ್ಮರಣಾರ್ಥದಲ್ಲಿ ನಾನು 500 ಕೋಟಿ ರೂಪಾಯಿ ವಿನಿಯೋಗಿಸ್ಲಿಕ್ಕೆ ರೆಡಿ ಆಗಿದ್ದೇನೆ. ಸೊ ಹಾಜಿ ಅಬ್ದುಲ್ಲರವರ ಹೆಸರು ಬದಿಗೋಯ್ತು? ಅಲ್ಲ, ಹಾಜಿ ಅಬ್ದುಲ್ ಹೆಸರು ಇರಬೇಕು. ಹಾಜಿ ಅಬ್ದುಲ್ ಬಗ್ಗೆ ಅತಿಯವಾದ ಗೌರವ ಮತ್ತು ಅಭಿಮಾನ ನನಗೂ ಕೂಡ ಇದೆ. ನಾನು ಅವರು ಕಾರ್ಪೊರೇಷನ್ ಬ್ಯಾಂಕ್ ಅನ್ನು ಮಾಡದಿರ್ಬೋದು, ಟೌನ್ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಮಾಡಿರ್ಬೋದು, ಅಷ್ಟೇ ಅಲ್ಲ ಅವರು ದಿವಸಕ್ಕೆ 1 ಮಡಿ ಅಕ್ಕಿಯನ್ನು ದಾನ ಮಾಡ್ತಿರೋ ಅಂತ ಸಂದರ್ಭ ಇರ್ಬೋದು, ಅವ 8 ಮಠಗಳಿಗೆ ಪರ್ಯಾಯದ ಸಂದರ್ಭದಲ್ಲಿ ಅವರ ಒಂದು ಸಹಕಾರ ಇರ್ಬೋದು 8 ಮಠಗಳಿಗೆ. ಹಾಗಾದ್ರೆ ಇಷ್ಟೆಲ್ಲ ವಿಚಾರಗಳು ಗೊತ್ತಿದ್ದು ಅಲ್ಲ, ಖಂಡಿತ ಇಲ್ಲ, ಅದು ಅಳಿಸುವುದಿಲ್ಲ. ಅವ್ರ ಹೆಸರು ಕೂಡ ಇರ್ತದೆ, ಮೊದಲಿಗೆ ಬರುದಿಲ್ಲ. ಮೊದಲು ಹೆಸರು ಮೊದಲು ಬರಬೇಕು, ಅದನ್ನು ನಾನು ಕೂಡ ಇವತ್ತಿಗೆ ಹೇಳುವ. ಹಾಜಿ ಅಬ್ದುಲ್ಲಾ ಮತ್ತೆ ಬೇಕಾದ್ರೆ ಶಂಭು ಶೆಟ್ಟಿ ಕೂಸಮ್ಮ ಬರ್ಲಿ ಹೇಳಿದ್ರೆ ಜಾಗ ಇವರು ದಾನ ಕೊಟ್ಟರು ಸ್ಥಳವನ್ನು, ಅದೇ ರೀತಿ ಅವರು ಅದನ್ನು ಕಟ್ಟಲಿಕ್ಕೆ ಅಭಿವೃದ್ಧಿ ಮಾಡ್ಲಿಕ್ಕೆ ಅವರು ಸುಮಾರು 500 ಕೋಟಿ ರೂಪಾಯಿ ವ್ಯಯ ಮಾಡ್ತಾರೆ. ಅಂತವ್ರ ಕೂಡ ಅವಕಾಶ ಬರ್ಬೇಕು ಅವರ ಹೆಸರು ಕೂಡ. ಇನ್ನೊಂದು ಕಾಲರ್ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಹಲೋ,
ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮಸ್ತೆ ಕಾರ್ತಿಕ್, ನಾನು ಮಂಗಳೂರಿಂದ ರಮೇಶ್ ಅತ್ತಾವರ್. ಎಸ್ ರಮೇಶ್ ಅತ್ತಾವರ್ ಅವರೇ, ಹೇಳಿ. ಎಲ್ಲ ಅತಿಥಿಗಳಿಗೂ ನಮಸ್ಕಾರ. ನೋಡಿ, ಇಲ್ಲಿ ಎರಡು ಮೂರು ವಿಚಾರ ಇದೆ. ಒಂದು ಬಿ ಆರ್ ಶೆಟ್ರ್ ಅದನ್ನು ಅವರ ಇದಕ್ಕೆ ತಗೊಂಡು 200 ಬೆಡ್ಡಿನ ಆಸ್ಪತ್ರೆ ಬಡವರಿಗೆ, ಮತ್ತೆ 400 ಬೆಡ್ಡಿನ ಹೈಟೆಕ್ ಹಾಸ್ಪಿಟಲ್. ಫೈನ್. ಈಗ ವಿಷಯ ಏನಂದ್ರೆ, ಭಂಡಾರಕರ್ ಸಾಹೇಬರು ಹೇಳಿದ್ರು 92ರ ನಂತರ ಖಾಸಗೀಕರಣ ಆಗುವಾಗ, ಜಾಗತೀಕರಣ ಆಗುವಾಗ ನಾವು ಈಗ ಪಬ್ಲಿಕ್ ಗೆ ಇದನ್ನು ಓಪನ್ ಮಾಡಿದ್ದೇವೆ ಅಂತ. ಆದ್ರೆ ಈ ಪಿಪಿಪಿ ಮಾಡೆಲ್ ನಲ್ಲಿ, ಪಬ್ಲಿಕ್ ಪ್ರೈವೇಟ್ ಪಾರ್ಟಿಸಿಪೇಷನ್ ನಲ್ಲಿ, ದೇ ಶುಡ್ ಬಿ ಟ್ರಾನ್ಸ್ಪರೆಂಟ್. ಅದನ್ನ ಯಾರಿಗಾದ್ರೂ ಅವಾರ್ಡ್ ಮಾಡುವಾಗ ನೀವು ಗ್ಲೋಬಲ್ ಟೆಂಡರ್ ಕರಿಬೇಕು, ಮತ್ತೆ ನೀವು ಅದನ್ನು ಟೆಂಡರ್ ಕರೆಯೋದಕ್ಕೆ ಮೊದಲು ಅವರು ಅದನ್ನೊಂದು ಪಬ್ಲಿಕ್ ಅನೌನ್ಸ್ ಮಾಡಬೇಕು, ಏನೇನು ಅವರ ಕಾನ್ಸೆಪ್ಟ್ ಇದೆ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದ್ದ ಪಾರ್ಟಿಗಳು ದೇ ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಟೆಂಡರ್. ನಾವೀಗ ಗಮನಿಸುದಾದ್ರೆ ಮರಳುಗಾರಿಕೆ ವಿಚಾರದಲ್ಲಿ, ಸಿಬಿಆರ್ ಸೈಡ್ ವಿಚಾರದಲ್ಲಿ ಇದೇ ರೀತಿ ಟೆಂಡರ್ ಅನ್ನ ಕರೆದ್ರು, ಅದೇ ರೀತಿಯಾಗಿ ಮೊನ್ನೆ ಈಗ ಒಂದು ಸಂತೆ ಮಾರ್ಕೆಟ್ ನ ನವೀಕರಣ ಇಲ್ಲಿ ಕೂಡ ಟೆಂಡರ್ ಅನ್ನ ಕರೆದ್ರು. ಹಾಗಾದ್ರೆ ಈ ಹಾಸ್ಪಿಟಲ್ ವಿಚಾರದಲ್ಲಿ ಯಾಕೆ ಟೆಂಡರ್ ಅನ್ನ ಕರೆದಿಲ್ಲ? ಇಲ್ಲ, ನಂಬರ್ ಒಂದು ಅದು ಖಂಡಿತ, ಯಾಕಂದ್ರೆ ಕರೀಲೇಬೇಕು. ಅದು ನೀವು ಎಲ್ಲಿ ಪ್ರೈವೇಟ್ ಕೊಡಿ, ಗವರ್ಮೆಂಟ್ ಒಂದು ಕಾನ್ಸೆಪ್ಟ್ ಕನ್ಸೀವ್ ಮಾಡಿದ್ರೆ ಅದನ್ನು ಪ್ರೈವೇಟ್ ಕೊಡಿ, ಬಟ್ ಅದು ಟ್ರಾನ್ಸ್ಪರೆಂಟ್ ಆಗಿರ್ಬೇಕು. ಮತ್ತೆ ಅದರಲ್ಲಿ ನಿಮ್ಮ ಕೆ ಎಂ ಸಿ ಅವರು ಪಾರ್ಟಿಸಿಪೇಟ್ ಮಾಡ್ಲಿ, ಬಿ ಆರ್ ಸೇಟರ್ ಮಾಡ್ಲಿ, ಅಪೋಲೋ ಅವರು ಮಾಡ್ಲಿ, ಬೀಚ್ ಕ್ಯಾಂಡಿ ಅವರು ಮಾಡ್ಲಿ, ಯಾರು ಬೇಕಾದ್ರೂ ಮಾಡ್ಲಿ. ಬೆಸ್ಟ್ ಆಫರ್ ಹೂ ಎವರ್ ಗಿವ್ಸ್ ದಿ ಬೆಸ್ಟ್ ಆಫರ್ ಇಟ್ ಶುಡ್ ಬಿ ಅವಾರ್ಡೆಡ್ ಟು ಹಿಮ್, ನಂಬರ್ ಒನ್. ಮತ್ತೊಂದು, ಈಗ ಹಾಜಿ ಸಾಹೇಬರದು ಇದು ನೋಡಿದರೆ, ಅವರ ಇದರಲ್ಲಿ ಏನೇನು ಬರೆದಿದೆ ಎಂ ಓ ಯಲ್ಲಿ, ಅದನ್ನು ಗವರ್ಮೆಂಟ್ ಕೂಲಂಕುಷವಾಗಿ ನೋಡ್ಬೇಕಿತ್ತು. ನೋಡ್ಬಿಟ್ಟು ಇದನ್ನು ಪಿಪಿಪಿಗೆ ಇದು ಅವಾರ್ಡ್ ಮಾಡ್ಲಿಕ್ಕೆ ಯೋಗ್ಯ ಕೇಸ್ ಅಲ್ವ ಅಂತ ಮೊದಲು ಅವರು ಅದನ್ನ ನೋಡ್ಬೇಕು. ಅದನ್ನ ನೋಡಿಲ್ಲ ಅವರು. ಮತ್ತೆ ಮೂರನೇದು, ಈ ಇದರ ತರಾತುರಿಯಲ್ಲಿ ಇವರು ಅದನ್ನು ಅವಾರ್ಡ್ ಮಾಡಿ ನೋಡಿದರೆ, ನನಗೆ ಇದು ಮತ್ತೆ ನಮ್ಮ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಗೆ ಸಾಮ್ಯತೆ ತುಂಬಾ ಕಾಣ್ತಾ ಇದೆ. ಯಾಕಂದ್ರೆ ಇದು ಒಂದು ಪ್ರಾಜೆಕ್ಟ್ ಇಟ್ ಇಸ್ ಓನ್ಲಿ ಟು ಮೇಕ್ ಮನಿ. ಇವನ್ನ ಎತ್ತಿನ ಹೊಳೆ ಕೂಡ ಇಷ್ಟೇ ವಿರೋಧವನ್ನ ವ್ಯಕ್ತಪಡಿಸಿದ್ರು ವ್ಯಕ್ತಿನ ಹೊಳೆ ಯೋಜನೆಗೆ. ಅದರಲ್ಲಿ ಕೂಡ ಪ್ರಾಪರ್ ಟೆಂಡರ್ ಕರೆ ಇಲ್ಲ, ಅದು ನಾನ್ ಫೀಸಿಬಲ್ ಅಂತ ಗೊತ್ತಿತ್ತು. ಎಲ್ಲ ಗೊತ್ತಿದ್ದು ಕೂಡ ಅದೇ ರೀತಿ ಹಠಮಾರಿತನದ ಇದು ಧೋರಣೆಯನ್ನು ನಮ್ಮ ಸರ್ಕಾರ ತೋರಿಸ್ತಾ ಇದೆ. ಇದರಲ್ಲಿ ನಾವು ಪ್ರೈವೇಟ್ ನವರು ಬರ್ತಾರೆ, ಅದು ಅವರ ಬಿಸ್ನೆಸ್, ವಿ ಕೆನಾಟ್ ಬ್ಲೇಮ್ ದೆಮ್. ಬಟ್ ಗವರ್ಮೆಂಟ್ ಹ್ಯಾಸ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ಫಾರ್ ಆಲ್ ದಿಸ್ ಮೆಸ್, ಅಂಡ್ ದೇ ಶುಡ್ ಬಿ ಮೋರ್ ಟ್ರಾನ್ಸ್ಪರೆಂಟ್. ನಮ್ಮ ಸಿದ್ದರಾಮಯ್ಯ ಗವರ್ಮೆಂಟ್ ಬರೋದಕ್ಕೆ ಮೊದಲು ಅವ್ರು ಬಂದದೇ ನಾವು ಪಾರದರ್ಶಕ ಆಡಳಿತ ನೀಡ್ತೇವೆ ಎಂಬ ಒಂದು ವಚನ ಕೊಟ್ಟು ಬಂದಿದ್ದಾರೆ, ಸರ್ಕಾರ ಮಾಡಿದ್ದಾರೆ. ಬಟ್ ಆ ಪಾರದರ್ಶಕತೆ ಯಾವುದೇ ಇವರ ಇದರಲ್ಲಿ ಕಾಣುವುದಿಲ್ಲ. ಮತ್ತೆ ಇದು ಹಾಗೆ ಅದು ಹೇಳಿದ್ತಾರ, ಬೇಕಿದ್ರೆ ಬಿ ಆರ್ ಶೆಟ್ರಿಗೆ ಇಲ್ಲ ಯಾರಿಗ ಖಾಸಗಿ ಜನರಿಗೆ ಬೇಕಿದ್ದರೆ ದೇ ಕುಡ್ ಅಪ್ರೋಚ್ ಐ ಮೀನ್ ಗವರ್ಮೆಂಟ್. ಅವ್ರ ಗವರ್ಮೆಂಟ್ ಹೇಳ್ಬೇಕು, ನಾನು ಇನ್ವೆಸ್ಟ್ ಮಾಡ್ತೇನೆ, ಬಡವರಿಗೆ ಹಾಸ್ಟೆಲ್ ಮಾಡ್ತೇನೆ, ಇಲ್ಲೇ ನಮ್ಗೆ ಜಾಗ ಕೊಡಿ, ಅದರಲ್ಲಿ ನಾವು ಡೆವಲಪ್ ಮಾಡಿ ಪಬ್ಲಿಕ್ ಸೇವೆ ಮಾಡ್ತೇವೆ ಅಂತ ಹೇಳಿದ್ರೆ ಯಾರು ಬೇಡ ಅಂತ ಹೇಳುದಿಲ್ಲ. ಉಡುಪಿಯಲ್ಲೇ ಗವರ್ಮೆಂಟ್ ಜಾಗಗಳು ಇವತ್ತು ಅನೇಕ ಇದೆ. ಖಂಡಿತ 400 ಬೆಡ್ ಹಾಸ್ಪಿಟಲ್ ಮಾಡ್ಲಿ, ಅದು ಮೆಡಿಕಲ್ ಕಾಲೇಜ್ ಮಾಡ್ಲಿ, ಅದು ಒಳ್ಳೇದು, ಊರಿಗೆ ಒಳ್ಳೇದು. ಫಾರ್ ದ ಡೆವಲಪ್ಮೆಂಟ್ ಆಫ್ ಉಡುಪಿ 100% ಇಟ್ ಈಸ್ ಗುಡ್ ಥಿಂಗ್. ಬಟ್ ವೈ ಟು ಗೆಟ್ ಇನ್ ಟು ದಿಸ್ ಕಾಂಟ್ರವರ್ಸಿ ಫಾರ್ ನಥಿಂಗ್, ದಿಸ್ ಇಸ್ ಮೈ ಕ್ವಶನ್. ಯಾಕಂದ್ರೆ ಇದೆಲ್ಲ ಮೆಸ್ಸಿನ ನಡುವೆ ಇದನ್ನು ಮಾಡ್ಬೇಕಾ ಅಗತ್ಯ ಇದೆ ಅಂತ ನಮ್ದು ಪ್ರಶ್ನೆ ಅಷ್ಟೇ. ಸರ್, ನಿಮ್ಗೆ ಯೋಗೀಶ್ ಶೆಟ್ರ್ ಅವರು ನಿಮ್ಗೆ ನಿಮ್ಮ ಮಾತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಸರ್ ನಮಸ್ತೆ. ಸರ್, ನೀವು ಹೇಳಿದ್ದು ಒಳ್ಳೆ ವಿಷಯ ಹೇಳಿದ್ರಿ. ಯಾವಾಗಂದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ಹೇಗೆ ಆಗ್ಬೇಕು ಹೇಳಿದ್ರೆ, ಈಗ ಹಾಜಿ ಅಬ್ದುಲ್ಲರು ಕೊಟ್ಟದ್ದು ಯಾರಿಗೆ? ಒಂದು ಜಾಗವನ್ನು ಕೊಟ್ಟದ್ದು ಸರ್ಕಾರಕ್ಕೆ. ನೀವು ಈ ಜಾಗವನ್ನು, ನನ್ನ ಜಾಗವನ್ನು ನಾನು ಇಂತಿಂಥ ಉದ್ದೇಶಕ್ಕೆ ನಿಮಗೆ ಕೊಟ್ಟಿದ್ದೇನೆ ಅಂತ ಹೇಳಿಕೊಳ್ಳುವಾಗ ಆ ಜಾಗದ ರೆಕಾರ್ಡ್ ಕೊಟ್ಟದ್ದು ಯಾರಿಗೆ? ಸರ್ಕಾರಕ್ಕೆ. ಅದನ್ನು ಕಾಪಾಡುವ ಜವಾಬ್ದಾರಿ ಯಾರಿಗಿತ್ತು? ಸರ್ಕಾರಕ್ಕೆ, ನಮಗೆ ನಿಮ್ಗಲ್ಲ. ಅಲ್ವಾ ಸರ್? ಹೌದಲ್ವಾ? ಆ ಯಾಕೆ ಹೇಳಿದ್ರೆ, ಯಾವ ಇಸಿಯಲ್ಲಿ ಕೊಟ್ಟರು ಎಂತೇಳಿ ನಮಗೆ ಜನಸಾಮಾನ್ಯರಾದ ನನಗೆ ವಿಷಯ ಸಿಗ್ತದಂತೆ, ಸರ್ಕಾರ ನಡೆಸುವ ಇವರಿಗೆ ಯಾಕೆ ಸಿಗುವುದಿಲ್ಲ ಆ ಪೇಪರ್? ಹೌದಲ್ವಾ? ಅದರಲ್ಲಿ ಸ್ಪಷ್ಟವಾಗಿ ಹೌದು ಇದು ಪಿಪಿಪಿ ಯಾವ್ದು ಹೋಗುದಕ್ಕಿಂತ ಮೊದಲು ಕೂಲಂಕುಷವಾಗಿ ರಾಜ ಸಾಹೇಬರ ರೆಕಾರ್ಡ್ ನೋಡ್ಬಿಟ್ಟು ಕೇಸ್ ಪಿಪಿಪಿ ಕೊಡುವುದಕ್ಕೆ ಯೋಗ್ಯವಾದ ಪರಮ ಇದು, ಅದು ಆಕ್ಚುಲಿ ದೇರ್ ರೆಸ್ಪಾನ್ಸಿಬಿಲಿಟಿ. ಮತ್ತೆ ಇದನ್ನು ನೋಡದೆ ಅವರು ಯಾವ ರೀತಿಯಲ್ಲಿ ಮಾಡಿದ್ರು? ಅವರು ಬರ್ದಿದ್ದಾರೆ ಹೇಗೆ ಹೇಳಿದ್ರೆ, ನನ್ನ ಹೆಸರು ಸಹ ಶಾಶ್ವತ ಇರಬೇಕು, ಇದನ್ನು ತೆಗಿಬಾರ್ದು, ಭೂಮಿ ಇರುವ ತನಕ, ಸೂರ್ಯ ಚಂದ್ರ ಇರುವ ತನಕ, ಅಷ್ಟೆಲ್ಲ ಬರ್ದಿದ್ದಾರೆ. ಅದನ್ನ ಯಾಕೆ ನೋಡುದಿಲ್ಲ? ಒಮ್ಮೆ ನೋಡ್ಬೋದಲ್ಲ ಅದನ್ನು.
ಅಲ್ಲ ಸರ್ ಮತ್ತೊಂದು ಬರ್ದಿದ್ದಾರೆ ಯೋಗೇಶ್ ಶೆಟ್ಟರ್ ಅವರು ತಮ್ಮಲ್ಲಿ ಹಾಗಾದ್ರೆ ಸರ್ಕಾರ ಎಲ್ಲ ವಿಚಾರವನ್ನ ಗೊತ್ತಿದ್ದು ಸುಮ್ಮನಿದೆ ಅಂತ ಹೇಳ್ತೀರಾ ಅಥವಾ ಸರ್ಕಾರ ಇದನ್ನ ತಿಳಿದುಕೊಳ್ಳುವಂತ ಪ್ರಮೇಯಕ್ಕೆ ಹೋಗಲಿಲ್ಲ? ಸರ್ಕಾರ ತಿಳಿದುಕೊಳ್ಳಿಕ್ಕೆ ಹೋಗ್ಲಿಲ್ಲ. ಯಾಕೆ ತಿಳಿದುಕೊಳ್ಳಿ? ನಾನು ಹೇಳ್ತೇನೆ ಅದರಲ್ಲಿ ಎಂತ ಉಂಟು ಹೇಳಿ. ನೀವು ಒಮ್ಮೆ ಸಬ್ ರಿಜಿಸ್ಟರ್ಡ್ ಆಫೀಸ್ ಅನ್ನು ಕೂಲಂಕುಷ ತನಿಖೆ ಮಾಡಿ. ನೀವು ಯಾವ ಇಸ್ಯುವಲ್ಲಿ ಹಿಂದೆ ಹೋಗಿ, ನಾವು ಹೇಳ್ತಾ ಇದ್ದೇವೆ ಹಾಜಿ ಅಬ್ದುಲ್ ಸತ್ತದ್ದು 1935 ಇರಬೇಕು, 12/8/35 ಅದರ ಹಿಂಬದಿಯಲ್ಲಿ ಕೊಟ್ಟಾಗ ಅವರ ಜಾಗದ ಡಾಕ್ಯುಮೆಂಟ್ ಅನ್ನು ತೆಗೀಲಿ. ನಾವು ಎಲ್ಲಿಂದ ತೆಗೆದಿವೆ? ಸರ್ಕಾರದಿಂದವೇ ತೆಗೆದಿದ್ದೇವೆ. ಅಲ್ಲಿಂದಲೇ ಸಿಗ್ತಾ ಉಂಟು. ಎಲ್ಲೆಲ್ಲಿ ಅವ್ರು ಯಾವ ರೀತಿ ಎಲ್ಲಿ ತನಕ ಹೇಳಿದ್ರೆ ಆ ಭೂಮಿಯನ್ನು ಈ ನನ್ನ ಉದ್ದೇಶ ಈಡೇರಿದೆ ಪುನಃ ನನ್ನ ಅಂದಿನ ಸಂತತಿಗೆ ವಾಪಸ್ ಬರಬೇಕಂತ ಬರ್ದಿದ್ದಾರೆ. ಈಗ ನೋಡಿ ಮೊನ್ನೆ 5 ತಾರೀಕಿಗೆ ಕೃಷಿ ಇದ್ದ ಅವರ ಬ್ಲಡ್ ರಿಲೇಟಿವ್ ಈಗ ಅವರ ಸಂತತಿ ಈಗ ಅವರ ಆ ಒಂದು ವಂಶಸ್ಥರು ಈಗ ಮರಳಿ ಅದನ್ನ ಪಡಿಬೇಕಂತ ಯತ್ನ. ಅವರು 5ನೇ ತಾರೀಕಿಗೆ ಎಲ್ಲ ಕಡೆಯಲ್ಲಿ ಅದರ ಪೇಪರ್ ತಗೊಂಡು ಬಂದೆ ನಾನು. ನಾನು ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ರಮೇಶ್ ಅತ್ತಾವರವರೇ ತಮ್ಮ ಕರೆಗಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್ ಸರ್ ಯೋಗೀಶ್ ಶೆಟ್ಟರ್ ಕೃಷಿದವರು 5ನೇ ತಾರೀಕಿಗೆ ನಮ್ಮ ಇಲ್ಲಿ ಪೊನ್ನುರಾಜ್ ಅವರಿಗೆ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತು ನಮ್ಮ ನಗರಸಭೆ ಮತ್ತು ನಮ್ಮ ನಗರ ಪ್ರಾಧಿಕಾರ ಮತ್ತು ಬೆಂಗಳೂರಿನ ನಗರ ಪ್ರಾಧಿಕಾರ ಇಲ್ಲಿ ಎಲ್ಲ ಕಡೆ ಸಲ್ಲಿಸಿದ್ದಾರೆ. ಎಲ್ಲ ಹೇಳಿದರೆ ಇದು ನಮ್ಮ ಹಾಜಿ ಸಬ್ದೂರ್ ಅಂದರೆ ನಾನು ಅವರ ಬ್ಲಡ್ ರಿಲೇಷನ್ ಹೇಳ್ತಾರೆ ಅವರದ್ದು. ಅವರು ನೇರವಾಗಿ ಹೇಳಿದ್ದಾರೆ ಇದು ಯಾವಾಗ ಈ ನೋಡಿ ನ್ಯಾಯಾಲಯದಲ್ಲಿ ಪ್ರಸ್ತುತಪಡಿಸಿ ಅಲ್ಲಿಂದ ತಡೆ ಹಿಡಿಯುವರೆ ನಾನು ನಿರ್ಣಯ ಮಾಡುವುದರಿಂದ ತಾವುಗಳು ಇವರಿಗೆ ಯಾವುದು ಪರ್ಮಿಷನ್ ಬಿಲ್ಡಿಂಗ್ ಕೊಡಬಾರ್ದು ಹೇಳಿ ಅವ್ರು ಬರ್ದಿದ್ದಾರೆ, ಅಬ್ಜೆಕ್ಷನ್ ಹಾಕಿದ್ದಾರೆ 5ನೇ ತಾರೀಕಿಗೆ. 6ನೇ ತಾರೀಕಿಗೆ ವಾರ್ತಾಭಾರತಿಯಲ್ಲಿ ಬಂದಿದೆ, ಅವ್ರು ಬರ್ದಿದ್ದಾರೆ ನೋಡಿ ವಿಸು ವಿಶೇಷ ಸೂಚನೆ ಅಲ್ಲಿ ಬರ್ದಿದ್ದಾರೆ. ಸರ್ಕಾರ ನೇರವಾಗಿ ಆಸ್ಪತ್ರೆಯನ್ನು ಸಾರ್ವಜನಿಕ ಮತ್ತು ಕಡುಬಡವರಿಗೆ ಇಂದಿಗೂ ಅಭಿವೃದ್ಧಿಪಡಿಸಿದಲ್ಲಿ ತನ್ನ ಮನೆಯ ಬಾಗಿಲು ಸದಾ ಬಡವರಿಗೆ ದಿನದ 24 ಗಂಟೆ ಸಹಾಯಕ್ಕೆ ತೆರೆದಿರುತ್ತದೆ ಅಂತ ಬರ್ದಿದ್ದಾರಲ್ಲ, ಯಾಕೆ ಮಾಡಬಾರ್ದು, ಕೇಳಬಾರ್ದು? ಅವರ ಕುಟುಂಬದವರೆಲ್ಲ ಕೋಟ್ಯಾಧಿಪತಿಗಳು ಹೇಳ್ತಾ ಇದ್ದಾರೆ ನಾವು ಕೊಡ್ತೇವೆ ಅಂತೇಳಿ ಸಹಾಯ. ಇನ್ನು ಯಾಕೆ ಇವರಿಗೆ ಅವರೇ ಬೇಕು? ಎಸ್ ಸರ್ ಬಹುಶಃ ಈ ಹಾಸ್ಪಿಟಲ್ ಅನ್ನು ಕಟ್ಟಲಿಕ್ಕೆ ಅವರು ಕೂಡ ರೆಡಿ ಇದ್ದಾರೆ. ಇವತ್ತಿಗೂ ರೆಡಿ ಇದ್ದಾರೆ. ಇತ್ತ ನಡುವೆ ಇನ್ನೋರ್ವ ಕಾಲರ್ ನಮ್ಮೊಂದಿಗೆ ರೆಡಿ ಆಗಿದ್ದಾರೆ. ಹಲೋ ಹಲೋ. ಎಸ್ ಸರ್ ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ. ಬಟ್ ನಾನು ತಮ್ಮಿಬ್ಬರಲ್ಲಿ ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇದೀಗ 4,000 ಇದು 400 ಬೆಡ್ಡಿನ ಆ ಒಂದು ಹಾಸ್ಪಿಟಲ್ ಅನ್ನ ಸಂಪೂರ್ಣವಾಗಿ ದುಡ್ಡನ್ನು ತೆಗೆದುಕೊಂಡೇ ಮಾಡ್ತೇನೆ ಅಂತ ಕೂಡ ಅವ್ರು ಹೇಳಿಲ್ಲ. 200 ಬೆಡ್ಡಿನ ಹಾಸ್ಪಿಟಲ್ ಇರ್ತಕ್ಕಂತ ರೋಗಿಗಳು ಒಂದೊಮ್ಮೆ ಅಲ್ಲಿಗೆ ಹೋಗ್ಲಿಕ್ಕೆ ಇಚ್ಛಿಸುದಾದ್ರೆ ಅವರಿಗೆ ಉಚಿತ ಅಂತ ಕೂಡ ಆ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಇಷ್ಟಾದ್ರೂ ಕೂಡ ವಿರೋಧ ಯಾಕೆ ಅಂತ ನಾನು ತಮ್ಮಲ್ಲಿ ಉತ್ತರವನ್ನ ಪಡ್ಕೊಳ್ತೇನೆ ಒಂದು ಪುಟ್ಟ ವಿರಾಮದ ನಂತರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಶಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಎಸ್ ಖಾಸಗಿರಾದಂತಹ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಈ ಹಿಂದೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೆ ಬ್ರೇಕ್ ಮೊದಲಿಗೆ. ಸೊ 200 ಬೆಡ್ಡಿನ ಹಾಸ್ಪಿಟಲ್ನಲ್ಲಿ ಇರ್ತಕ್ಕಂಥ ರೋಗಿಗಳಿಗೆ ಬಡ ರೋಗಿಗಳಿಗೆ ಒಂದೊಮ್ಮೆ 400 ಬೆಡ್ಡಿನ ಹಾಸ್ಪಿಟ್ಲಿಗೆ ಸ್ಪೆಷಾಲಿಟಿ ಹಾಸ್ಪಿಟ್ಲಿಗೆ ಹೋಗುವಂಥ ಅವಶ್ಯಕತೆ ಬಂದರೆ ಅಲ್ಲೂ ಕೂಡ ಉಚಿತ ಅಂತ ಇಷ್ಟೆಲ್ಲ ಗೊತ್ತಿದ್ದು ಕೂಡ ಯಾಕೆ ನಿಮ್ಮ ವಿರೋಧ? ಹಾಗಾದ್ರೆ ಅವರು ಒಂದು ಹಾಸ್ಪಿಟಲ್ನ ಕಟ್ತಾರೆ ಅನ್ನೋದು ನಿಮ್ಮ ವಿರೋಧವಾ? ಅವರು ಕೇವಲ ಒಂದು ಹಾಜಿ ಅಬ್ದುಲ್ಲರವರ ಒಂದು ಆಸ್ತಿಯನ್ನ ನೀವು ಕೇಂದ್ರವಾಗಿ ಇಟ್ಟುಕೊಂಡು ಯಾಕೆ ಇಷ್ಟು ಹೋರಾಟವನ್ನು ಮಾಡ್ತಾ ಇದ್ದೀರಾ ಅಂತ. ಅಲ್ಲ, ಹಾಜಿ ಅಬ್ದುಲ್ಲರ ಜಾಗ ಅಂತ ಹೋರಾಟ ಮಾಡೋದಲ್ಲ. ಹಾಜಿ ಅಬ್ದುಲ್ಲರು ಮಾಡಿದಂತ ಒಂದು ಏನು ಅವರದ್ದು ವ್ಯವಸ್ಥೆ ಇದೆ ಅದಕ್ಕೆ ಹೋರಾಟ ಅಷ್ಟೇ. ಈಗ ನಾವು ಖಾಸಗಿ ಕೊಡುವವರದ್ದಲ್ಲ, ಈಗ ಹಾಜಿ ಅಬ್ದುಲ್ ಏನು ಬರೆದಿದ್ದಾರೆ ಅದರಲ್ಲಿ ಆ ವ್ಯವಸ್ಥೆಗೆ ನಮ್ದು ಹೋರಾಟ. ಈಗ 200 ಬೆಡ್ಡು ಅವರು ಉಚಿತವಾಗಿ ಮಾಡ್ತಾರೆ, 400 ಬೆಡ್ಡು ಹೈಟೆಕ್ ಒಂದು ಮಾಡ್ತಾರೆ, ಅದ್ ಯಾಕೆ ಮಾಡ್ತಾರೆ? ಸೊ ಅಲ್ಲಿರುವಂತ ದುಡ್ಡನ್ನು ತಗೊಂಡು ಇಲ್ಲಿ ಅದಲ್ಲ, ಇಲ್ಲಿ ಇರುವವರು ಬಡ ರೋಗಿಗಳು, ಅನಾಥರು, ಇಲ್ಲಿಂದ ಬರುವ ವಲಸೆ ಕಾರ್ಮಿಕರು, ಇವರಿಗೆ ಇಲ್ಲಿ ಏನು ವ್ಯವಸ್ಥೆ ಇಲ್ಲಿ ಸರಿಯಾಗಲಿಲ್ಲ. ಇಲ್ಲಿಂದ ಆಗದಿದ್ರೆ ಈಗ ಇಲ್ಲಿ ಏನು ಗೊತ್ತಾ, ಈಗ ನಾವು ಈಗ ನೋಡ್ತೇವೆ ನೋಡಿ, ಈಗ ಬೆಂಗಳೂರಿಂದ ರವಾನೆ ಮೆಡ್ರಾಸಿಗೆ ಕಿಡ್ನಿ ಹೆಚ್ಚಿನ ಚಿಕಿತ್ಸೆಗೆ ಈಗ ಇದೇ ಅಲ್ಲಿ ಇಲ್ಲಿ 200 ಬೆಡ್ಡಿನ ಇನ್ನೊಂದು ವಿಚಾರ ಕೂಡ ಕೇಳಿ ಬರ್ತಾ ಇದೆ. ಆಸ್ಪತ್ರೆಯಿಂದ ಮೆಡಿಕಲ್ ಕಾಲೇಜ್ ಕೊಟ್ಟುವಂತ ಹುನ್ನಾರು ಕೂಡ ಇದ್ರ ಹಿಂದಿದೆ. ಖಂಡಿತ ಅದೇ
ಇದು ಆಗದಿದ್ರೆ, ಇದು ಅವರಿಗೆ ಆಗದಿದ್ರೆ ಮೆಡಿಕಲ್ ಇದವರಿಗೆ ಸಿಗುದಿಲ್ಲ. ನೋಡಿ ಈ ರೀತಿ ಇದನ್ನು ಮಾಡುದು ಸರಿಯಲ್ಲ. ಯಾವುದೇ ಒಂದು ಹೂಸು ಕೂಸು ಹುಟ್ಟುವ ಮೊದಲು ಕುಲಾಯಿ ಕುಲಾವಿ ಹೊಲಿಸಿದಂತೆ ಇದು ಈ ರೀತಿ ಆಗ್ತದೆ. ಯಾವುದೋ ಒಂದು ಆಸ್ಪತ್ರೆ ಆಗ್ತದೆ ಉಡುಪಿಯಲ್ಲಿ ಆಗ್ಬೇಕಂತ ಇಲ್ಲ. ಆ ರೀತಿಯದ್ದು ಆ ರೀತಿ ನೀವು ಅದು ಮಾತಾಡೋದಕ್ಕೆ ನಾವು ವಿರೋಧ ಉಂಟು. ಇವತ್ತು ಈ ಹಿಂದೆ ಕೂಡ ಆರು ಲಕ್ಷ್ಮೀನಾರಾಯಣರವರು ಟೌನ್ ಹಾಲ್ ಏನು ಇವತ್ತಿದೆ ಆ ಜಾಗವನ್ನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಅದನ್ನು ಮೀಸಲಿಡಬೇಕಂತ ಕೊಟ್ಟರು. ಆದರೂ ಕೂಡ ಅದು ನಂತರ ಏನು ಮಾಡಿದ್ರು, 2 ಕೋಟಿ ರೂಪಾಯಿ ನಗರಸಭೆಯ ಹಣವನ್ನು ಖರ್ಚು ಮಾಡಿ ಆಗ ಆಡಳಿತವರು BJP ಅವರು ಅದನ್ನು ಖಾಸಗಿಯವರಿಗೆ ಕೊಟ್ಟಿರೋದು ಮದುವೆ ಮಾಡ್ತಾರಲ್ಲ, ಹಾಲ್ ಒಳ್ಳೆಯದಲ್ಲಿ ನೋಡ್ತಾ ಇದ್ದಾರೆ ಖಾಸಗಿಯವರು, ಉತ್ತಮವಾಗಿದೆ, ಅದರ ಬಗ್ಗೆ ನನ್ನದು ಆಕ್ಷೇಪ ಅಲ್ಲ. ಆದರೂ ಕೂಡ ಹಾಗೆ ಸುಮ್ಮನೆ ಇದ್ರೆ ಅಲ್ಲಿ ಕೂಡ ಈಗ ಏಕೆ ಇವರದು ಈ ರೀತಿ ಬೊಬ್ಬೆ BJP ಅವರದ್ದು ಮತ್ತೆ ಇರೋದು ನನಗೆ ಗೊತ್ತಿಲ್ಲ. ಮತ್ತೆ ಇದು ಇನ್ನೊಂದು ವಿಚಾರ ಇದೆ, ಈಗ ಯಾರಿಗೆಲ್ಲ ಉಚಿತವಾಗಿ ನೀಡ್ತಾರೆ ಸ್ಪಷ್ಟನೆಯನ್ನ ನೀಡಿ. ಇಲ್ಲಿ ಎಲ್ಲರಿಗೂ ಉಚಿತವಾಗಿ ನೀಡ್ತಾರೆ. ವಲಸೆ ಕಾರ್ಮಿಕರಲ್ಲಿ ಯಾವ ಕಾರ್ಡ್ಗಳು ಇಲ್ಲ, ಅವರಾಗಿದ್ರೆ ಸರ್ಕಾರಿ ಸರ್ಕಾರಿ ನೀವು ಇಲ್ಲಿ ಕಾರ್ಡ್ ಅಂತ ಇಲ್ಲ ಅಂತ ಹೇಳಿ ನನಗೆ ಎಲ್ಲರತ್ರ ಇರ್ತದೆ, ಅದು ನಮ್ಗೆ ಗೊತ್ತು. ಅದು ಇರ್ಲೇಬೇಕು, ಮಗುವಿಗೆ ಶಾಲೆ ಸೇರಿಸಬೇಕಾದ್ರೆ ಅಗತ್ಯತೆ ಇದೆ, ಎಲ್ಲರತ್ರ ಇರ್ತದೆ, ಎಲ್ಲರೂ ಮಾಡಿಕೊಡ್ತಾರೆ. ಯಾರು ಟೆಂಡರ್ ಈಗ ಅವರಲ್ಲಿ ರಮೇಶ್ ಹೇಳಿದ್ರು ಟೆಂಡರ್ ಟೆಂಡರ್ ಕರೀಲಿಕ್ಕೆ ಇದೇನು ಇದೇನು ಅವರು ಏನು ಉಚಿತವಾಗಿ ಎಲ್ಲ ಖರ್ಚು ಅವರೇ ಕೊಡ್ಲಿಕ್ಕೆ ಸರ್ಕಾರ ಯಾವುದೇ ರೀತಿಯ ಖರ್ಚು ಇಲ್ಲ, ಯಾವುದೇ ಖರ್ಚುಗಳು ಬರುವುದಿಲ್ಲ ಸರ್ಕಾರಕ್ಕೆ. ಹಾಗೆ ಟೆಂಡರ್ ಕರೆ ಉದ್ದೇಶ ಏನು, ಅವ್ರು ಏನ್ ಹೇಳಿದ್ದಾರೆ, ನನ್ನ ತಂದೆ ತಾಯಿಗಳ ಹೆಸರಲ್ಲಿ ನಾನು ಇಲ್ಲಿ ಆಸ್ಪತ್ರೆ ಕಟ್ಟುದು, ಇಲ್ಲಿ ಹಣವನ್ನು ಎಲ್ಲಿಗೂ ತೆಗೆದುಕೊಂಡು ಹೋಗುದಿಲ್ಲ, ಏನು 400 ಹಾಸ್ಪಿಟಲ್ ಹಾಸಿಗೆ ಹಾಸ್ಪಿಟಲ್ ಜನರ ಹೈಟೆಕ್ ಇದು ಹೆಸರು ಕೂಡ ಕೊಡ್ತಾರೆ. ಹೇಳಿ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ ಖುಷಿರಾಮ್ ಉಡುಪಿಯಿಂದ. ಹೇಳಿ ಹೇಳಿ ಹೇಳಿ. ಅದು ಒಂದು ತಪ್ಪು ಅಭಿಪ್ರಾಯ ಬರ್ತಾ ಉಂಟು. ಹಾಜಿ ಅಬ್ದುಲ್ಲಾ ಖಾನ್ ಸಾಹೇಬರು ನನ್ನ ದೊಡ್ಡಪ್ಪ, ಅವರು ಜಾಗವನ್ನು ದಾನ ಮಾಡಿ ಕೊಟ್ಟದ್ದು ಅಂತ. ಜಾಗವನ್ನಲ್ಲ, ಅವರು ಆಸ್ಪತ್ರೆ ಕಟ್ಟಿ. ಸರ್ ಸರ್, ಇನ್ನೊಮ್ಮೆ ತಮ್ಮ ಹೆಸರನ್ನ ಸ್ಪಷ್ಟಪಡಿಸಿ. ನಾನು ಹೇಳ್ದಂದ್ರೆ ಹಾಜಿ ಅಬ್ದುಲ್ಲಾ ಖಾನ್ ಸಾಹೇಬರು ಜಾಗವನ್ನು ದಾನ ಮಾಡಿದ್ದಲ್ಲ, ಅಲ್ಲಿ ಆಸ್ಪತ್ರೆ ಇತ್ತು, ಅವರು ಒಂದು ಆಸ್ಪತ್ರೆ ಕಟ್ಟಿ ಆಸ್ಪತ್ರೆ ನಡೆಸ್ತಾ ಇತ್ತು. ಅದು ಕಷ್ಟ ಆಗ್ತದೆ, ಸರ್ಕಾರ ಸರಿಯಾಗಿ ನಡೀತದೆ, ಸರ್ಕಾರ ಕೊಟ್ಟದ್ದು. ಸರ್ಕಾರ ಕೊಟ್ಟುವಾಗ ಇದು ನನ್ನ ಹೆಸರು ಇರಲೇಬೇಕು, ಅದು ಹೆಸರು ಎಂದಿಗೂ ಬದಲಾವಣೆ ಮಾಡಬಾರ್ದು. ಅದೇ ಮರ ಮಟ್ಟು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಲೈಬ್ರರಿ ಅದನ್ನೆಲ್ಲವನ್ನು ದಾನವಾಗಿ ಕೊಟ್ಟದ್ದು ಅದು. ಅಂತ ದಾನ ಅಂತ ಒಂದು ಇದನ್ನ ಒಂದು ಕುಟುಂಬದವ್ರ ಹತ್ರ ಕೇಳದೆ ತಮ್ಮ ಹೆಸರು ದಯವಿಟ್ಟು ಕುರ್ಚಿ ಸಾಹೇಬ್ರೆ, ಈತ ನಡುವೆ ಈ ಒಂದು ಹಾಸ್ಪಿಟಲ್ ಅನ್ನು ನಾವು ನಿರ್ಮಾಣ ಮಾಡ್ತೇವೆ ಅಥವಾ ಈ ರೀತಿಯಾಗಿ ಬಿ.ಆರ್. ಶೆಟ್ಟಿ ಅವರು ವಹಿಸಿಕೊಡ್ತೇವೆ, ಈ ವಿಚಾರದ ಕುರಿತಾಗಿ ಸರ್ಕಾರದಿಂದ ಯಾರು ತಮ್ಮ ಮನೆಗೆ ಬಂದಿದ್ರಾ, ತಮ್ಮನ್ನು ಸಂಪರ್ಕಿಸಿದ್ರ? ಯಾಕಂದ್ರೆ ನಾವು ಎಲ್ಲರತ್ರ ಹೇಳಿದ್ದು ನಮ್ಮ ಹತ್ರ ಏನು ರೆಕಾರ್ಡ್ ಇಲ್ಲ ಉಂಟು, ಯಾರಿಗೂ ನಾವು ನಮ್ಮ ಹತ್ರ ರೆಕಾರ್ಡ್ ಉಂಟು, ನಾವು ರೆಕಾರ್ಡ್ ನೋಡಿದ್ದೇವೆ ಅಂತ ಗೊತ್ತಿಲ್ಲ. ಕೆಲವು ಮತ್ತೆ ಜನರಿಗೆ ಮಾತ್ರ ಗೊತ್ತುಂಟು ರೆಕಾರ್ಡ್ ಉಂಟು, ರೆಕಾರ್ಡ್ ನಲ್ಲಿ ಏನೆಲ್ಲ ಉಂಟು ಅಂದ್ರೆ ಅವರಿಗೆಲ್ಲ ಗೊತ್ತುಂಟು ಕೆಲವರಿಗೆ. ಅದು ನಮ್ಮ ಇದಲ್ಲಿತ್ತು, ನನ್ನ ವಶದಲ್ಲಿ ಇರ್ತಿತ್ತು ಆ ರೆಕಾರ್ಡ್ ನಲ್ಲಿ, ಇದು ಎಲ್ಲ ಉಂಟು ಇದನ್ನೆಲ್ಲ ಅವರಿಗೆ ನೋಡಿದ್ದಾರೆ, ಅದನ್ನು ಗೊತ್ತುಂಟು. ಇವತ್ತೊಬ್ರು ನಮ್ಮ ಕಾಂಗ್ರೆಸ್ ನ ಕೆಲ ವರ್ಕರ್ ಕೇಳಿದ, ನಿಮ್ಮ ರೆಕಾರ್ಡ್ಸ್ ಏನಿಲ್ಲ ಅಂತ ಎಲ್ಲ ಹಾಗೆ ಈಗ ಅಂತೇಳಿ. ಹೌದು ಹೇಳಿ, ನಾನು ಅವನ ಹತ್ರ ನಮ್ಮ ಹತ್ರ ರೆಕಾರ್ಡ್ ಉಂಟು, ನಾವು ಕೋರ್ಟಿಗೆ ಹೋಗ್ತೀವಿ ಎಂತದೂ ಹೇಳಲಿಲ್ಲ, ಅಗತ್ಯ ಇಲ್ಲ ನಮಗೆ ಅಲ್ಲ. ಇದು ಅನ್ಯಾಯ ಆಗ್ತಾ ಉಂಟು ಅಲ್ಲ ಅವರ ಕುಟುಂಬಕ್ಕೆ, ಅವರ ಕುಟುಂಬದ ಯಾರೂ ಜೀವಂತ ಇಲ್ಲ ಅಂತ ಯಾಕೆ ಹೇಳ್ಬೇಕು? ನಾವೆಲ್ಲ ನಮ್ಮನ್ನೆಲ್ಲ ಜೀವಂತ ಇರುವಾಗಲೇ ನಮ್ಮನ್ನೆಲ್ಲ ಸುಹುಳಿ ಆಯಿತು. ನಮ್ದಿಷ್ಟೇ ಅದು. ಬಹುಶಃ ಹಾಜಿ ಅಬ್ದುಲ್ಲರ್ ಅವರ ಕುಟುಂಬ ಅಂತ ಅವ್ರು ಹೇಳಿದ್ದು, ಬಹುಶಃ ಅವರಿಗೆ ಮತ್ತು ಅವರ ಹೆಂಡತಿಗೆ ಮಾತ್ರ ಅವ್ರ ಕುಟುಂಬ ಅಂತ ಎಣಿಸ್ಕೊಂಡ್ರ ಅಂತ. ಬೇರೆಯವ್ರು ಯಾರು ಅವರ ಕುಟುಂಬದವರಲ್ಲ ಅಂತೇಳಿ ಎಲ್ಲ ಅವರ ರಕ್ತ ಸಂಬಂಧಿಗಳು ಇದ್ದಾರೆ, ನಾವೆಲ್ಲ
ತನ್ನ ತಂದೆ ಮತ್ತೆ ಹಾಜಿ ಅಬ್ದುಲ್ಲಾ ಖಾನ್ ಅಣ್ಣತಮ್ಮದರ ಮಕ್ಕಳು ಅಲ್ಲ. ಹಾಜಿ ಅಬ್ದುಲ್ಲಾ ಖಾನ್ ಸಾಹೇಬರ ಖಾಶಾ ಕುಟುಂಬದವರು ಉಡುಪಿಯಲ್ಲೇ ಇದ್ದಾರೆ ಇವತ್ತು. ತಮ್ಮ ಕರೆಗಾಗಿ ತಾವೇ ಒತ್ತು ಕೊಟ್ಟು ಸ್ಪಂದನದೊಂದಿಗೆ ತಮ್ಮ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಸಹಿತ ನಡುವೆ ಭಂಡಾರ್ಕರ್ ಅವರು ಮಾತಾಡ್ತಾ ಇದ್ರು ಸರ್. ಈಗ ತಮ್ಮ ಮಾತನ್ನ ಕಂಟಿನ್ಯೂ ಮಾಡಿ, ನೀವೇನು ಹೇಳಿದ್ರಿ ಕಾಡುಗಳು ಕಾಡುಗಳು ಅಂತ ಹೇಳಿ, ಹಾಗಾದ್ರೆ ಸರ್ಕಾರದ ಯಾವುದೇ ನಿಯಮಗಳು ಕೂಡ, ಸರ್ಕಾರದ ಉಚಿತವಾಗಿರ್ತಕ್ಕಂತ ಆಸ್ಪತ್ರೆಗಳಾಗಿರ್ಬೋದು, ಸರ್ಕಾರದ ಯಾವುದೇ ಉಚಿತವಾಗಿರ್ತಕ್ಕಂತ ಕೆಲಸ ಕಾರ್ಯಗಳಾಗಿರ್ಬೋದು, ಸೈಕಲ್ ನೀಡುವುದಾಗಿರ್ಬೋದು, ಅನ್ನ ಸಂತರ್ಪಣೆ ಆಗಿರ್ಬೋದು, ಯಾವುದೇ ಆಗಿರಲಿ, ಅಲ್ಲಿ ಬಡವರು ಅಥವಾ ಶ್ರೀಮಂತರು ಅನ್ನುವಂಥ ಭೇದ ಭಾವವನ್ನು ಕೂಡ ಅವ್ರು ಮಾಡಲೇ ಆಗಿಲ್ಲ. ಕೇವಲ BPL ಕಾರ್ಡಿನವರಿಗೆ ಮಾತ್ರ ನಾವು ನೀಡ್ತೇವೆ, APL ಕಾರ್ಡಿನವರಿಗೆ ನೀಡುವುದಿಲ್ಲ, ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಅಲ್ಲಿ ಯಾರು ಬರ್ತಾರೆ ಅವರಿಗೆ ಉಚಿತವಾದ ಸೌಲಭ್ಯ ಇದೇ ಇದೆ. ಈಗ ಹೇಗಿದೆ ಅದೇ ರೀತಿಯ ಸೌಲಭ್ಯಗಳು ಇವೆ 200 ಹಾಸಿಗೆಯಲ್ಲಿ. ಈಗ ಏನು ಸೌಲಭ್ಯ ಸಿಗುವುದಿಲ್ವಾ? ಈಗ ಹೇಳಿದ್ದು ನಿತ್ಯಾನಂದ ಒಳಕಾಡ್ರು ಅಲ್ಲಿ ಯಾವಾಗಲೂ ಹತ್ತಿರದಲ್ಲಿ ಇರುವವರು, ಮತ್ತು ಒಳ್ಳೆಯ ಸಂಬಂಧವನ್ನು ನೋಡಿ ಇಟ್ಕೊಂಡಿದ್ದಾರೆ ಅವರು, ಅವರಿಗೆ ಗೊತ್ತು. ಈಗ ಅಲ್ಲಿ ಅವರು ಹೋಗಿ ಬಂದಾರೆ ಇವತ್ತು, ವ್ಯವಸ್ಥೆ ಹೇಗುಂಟಂತ 76 ಮಂದಿಗೆ ಒಳ್ಳೆಯ ವ್ಯವಸ್ಥೆ ಉಂಟಂತ ಅವರು ಹೇಳಿದ್ದಾರೆ. ಉತ್ತಮ, ಇನ್ನು ಸಹ ಹೈಟೆಕ್ ವ್ಯವಸ್ಥೆಯನ್ನು ನೀಡಬೇಕೆಂಬ ಹಂಬಲ ಕೂಡ ನಮಗಿದೆ. ಸರ್ಕಾರದ ದುಡ್ಡಿನಲ್ಲಿ ಮಾಡಬಹುದಾಗಿತ್ತಲ್ಲ, ಸರ್ಕಾರದ ದುಡ್ಡಿನಲ್ಲಿ ಮಾಡಬಹುದಾಗಿತ್ತು. ನೋಡಿ, ಅನೇಕ ಸಮಾವೇಶಗಳನ್ನು ಸರ್ಕಾರ ಮಾಡ್ತದೆ, ಒಂದು ಆಸ್ಪತ್ರೆಯನ್ನು ಕಟ್ಟಲಿಕ್ಕೆ ಸರ್ಕಾರ ಆಗುದಿಲ್ಲ ಅಂತ ಹೇಳಿದ್ರೆ, ಹಾಗಾದ್ರೆ ಇಲ್ಲಿ ಒಂದು ನಿಮಿಷ ಆಗದ್ರೆ ನಾವು ಕಟ್ಟಿದಂತ ಟ್ಯಾಕ್ಸ್ ಮನಿಗಳು ಎಲ್ಲಿಗೆ ಹೋಗ್ತಾ ಇವೆ? ಸಣ್ಣದೊಂದು ಚಾಕ್ಲೇಟ್ ನಿಂದ ಹಿಡಿದು ಇವತ್ತು ನಮ್ಮ ನಮ್ಮ ವಾಹನವನ್ನು ತೆಗೆದುಕೊಂಡು ನಾವು ರಸ್ತೆಯಲ್ಲಿ ಹೋಗುದಾದ್ರೆ ನಾವು ಇವತ್ತು ಟ್ಯಾಕ್ಸ್ ಕಟ್ಟಬೇಕಾಗಿದೆ. ಇವತ್ತು 150 ಕೋಟಿ ರೂಪಾಯಿಯನ್ನು ಇನ್ವೆಸ್ಟ್ ಮಾಡ್ತೇನೆ, ಅಲ್ಲಿ 350 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡ್ತಾ ಇದೆಯಾ? ನಾನು ಹೇಳಿದ್ದಾರೆ ಸರ್ಕಾರ ಅಲ್ಲ, ಒಬ್ರು ಇನ್ವೆಸ್ಟ್ ಮಾಡ್ತೇನೆ ಉಚಿತವಾಗಿ. ಬೇರೆ ಜಾಗ ಕೊಡ್ಲಿ, ಬೇರೆ ಜಾಗ ಕೊಡ್ಲಿ. ಉಡುಪಿಯಲ್ಲಿ ಆ ಒಂದು ಆಸ್ಪತ್ರೆಯ ಜಾಗ ಮಾತ್ರ ಅಲ್ಲ, ಉಡುಪಿಯಲ್ಲಿ ಅನೇಕ ಎಕರೆ ಭೂಮಿಗಳಿವೆ, ಒಂದನ್ನು ಕಂಡುಕೊಳ್ಳಿ, ಅದರಲ್ಲಿ ಜಾಗವನ್ನು ಆ ಜಾಗದಲ್ಲಿ ಮಾಡ್ಲಿ. ಅಲ್ಲಿ ಅಲ್ಲೇ ಕೊಡ್ಬೇಕಂತ ಏಕೆ ಹಾಟ? ಅಲ್ಲಿ ಏಕೆ ಕೊಡಬಾರ್ದು? ಈಗ ಒಂದು ಆಸ್ಪತ್ರೆ ಇದೆ, ಅದನ್ನು ಅಭಿವೃದ್ಧಿ ಮಾಡ್ತೇನೆ ಹೇಳಿದ್ದಾರೆ. ಏನು ಆಸ್ಪತ್ರೆಯಲ್ಲಿ ತೆಗ್ದೇ ನನ್ನದೇ ಆಸ್ಪತ್ರೆ ಕೊಡ್ತಾರೆ ಅಂತ ಅವರೇನು ಹೇಳಿಲ್ಲ. ಅವರಿಗೇನು ಸರ್ಕಾರ ಏನು ಪರಭಾರೆ ಮಾಡೋದಿಲ್ಲ ಭೂಮಿಯನ್ನ, 25 ವರ್ಷಕ್ಕೆ ಲೀಸಿಗಾಗಿ ಕೊಡ್ತಾ ಇರೋದೆ ಅವರಿಗೆ. ಅವರು ಉಚಿತವಾಗಿ ಇಲ್ಲಿ ಕೊಡ್ತಾ ಅಂತ ಹೇಳಿದ್ದಾರೆ. 5 ವರ್ಷ ನಮ್ಮ ಗೌರ್ಮೆಂಟ್ ಇರ್ತದೆ, ಅಷ್ಟೊತ್ತಿನೊಳಗೆ ನಾವು ಏನ್ ಬೇಕಾದ್ರೂ ಮಾಡಿಬಿಡ್ಬೋದು. ಇನ್ನು 25 ವರ್ಷ ಯಾರು ಗೌರ್ಮೆಂಟ್ ಬರ್ತದೆ ಗೊತ್ತಿಲ್ಲ. ಅಲ್ಲ, ಹಾಗಾಗಿ ಅದು ವಿಷಯ ಬೇರೆ. ಅದು ಹಾಗೆಲ್ಲ, ಇವತ್ತು ಮಾಡಬೇಕಾದನ್ನು 25 ವರ್ಷಗಳ ಜನರಿಗೆ ಸೇವೆ ಸಿಗ್ಬೇಕೆಂಬ ಸೇವೆ ಸಿಗುತ್ತೆ. ಗೌರ್ಮೆಂಟ್ ಹಾಸ್ಪಿಟಲ್ ಯಾಕೆ, ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನ ಯಾಕೆ ಅವ್ರು ಕೊಡಬೇಕಾಗಿತ್ತು? ಹಾಗಾದ್ರೆ ತಮ್ಮ ಪ್ರಕಾರ ಗೌರ್ಮೆಂಟ್ ಹಾಸ್ಪಿಟಲ್ ಇದುವರೆಗೆ ಗೌರ್ಮೆಂಟ್ ಹಾಸ್ಪಿಟಲ್ ಇದುವರೆಗೆ ಯಾರಿಗೂ ಸೇವೆಯನ್ನು ಮಾಡಲಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಇದುವರೆಗೆ ಯಾರಿಗೂ ಸೇವೆಯನ್ನು ಮಾಡಲಿಲ್ವಾ? ಬಿ ಆರ್ ಶೆಟ್ರು ಉಡುಪಿಯವರಾದ್ರೂ ಕೂಡ ವಿದೇಶಕ್ಕೆ ಹೋಗಿ ಅಲ್ಲಿ ಹೆಸರುವಾಸಿಯಾಗಿ ಬಹಳಷ್ಟು ಆಸ್ಪತ್ರೆಗಳನ್ನು ಕಟ್ಟಿಕೊಂಡು ಅಲ್ಲಿ ಅವರ ಎಲ್ಲ ಟರ್ನ್ ಓವರ್ಗಳನ್ನ ಎಷ್ಟು ಅವರು ಉಚಿತವಾಗಿ ಅವರಿಗೆ ಆ ಹೆಸರನ್ನು ಇವತ್ತು ಭಾರತವನ್ನು ನಿರ್ಮಾಣ ಮಾಡಿಕೊಡುವಂತ ಜವಾಬ್ದಾರಿಯನ್ನು ಕಾಂಗ್ರೆಸ್ ಸರ್ಕಾರ ಹೊತ್ತು. ಕಾಂಗ್ರೆಸ್ ಅಂತ ಹೇಳ್ಬೇಡಿ, ಇವತ್ತು ಜನರಿಗೆ ಕೊಡ್ಲಿಕ್ಕೆ ಯಾವ ನೀವು ಕಾಂಗ್ರೆಸ್ BJP ಅಂತ ಹೇಳಿ ಹೋಗ್ಬೇಡಿ. ಇದು ಜನರಿಗೆ ಕೊಡ್ಲಿಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಏಕೆ ಮಾಡಬಾರ್ದು? ಇವತ್ತು ಉಚಿತ ಅನ್ನ ಕೊಡುದಿಲ್ಲ, ಉಚಿತ ಅನ್ನ ಬಾಗಿಲ್ಲ, ಉಚಿತ ತುಂಬಾ ಇಲ್ಲ, ಏಕೆ ಉಚಿತ ಕೊಡುವ ಹೈಟೆಕ್ ಸೌಲಭ್ಯವನ್ನ ರೋಗಿಗಳಿಗೆ ಕೊಡುವ ಏಕೆ ಮಾಡಬಾರ್ದು? ನಾವು ಕಾಂಗ್ರೆಸ್ನವರು ಇದುವರೆಗೆ ಇದ್ದಂತ ಸರ್ಕಾರಿ ಆಸ್ಪತ್ರೆಯನ್ನು ಉಚಿತವಾಗಿ ನೀಡ್ತಾ ಇದ್ರು ಅಥವಾ ದುಡ್ಡು ತೆಗೆದುಕೊಂಡು? ಅಲ್ಲ, ಉಚಿತವಾಗಿ ನೀಡ್ತಾ ಇರೋದು ಅದನ್ನೇ ಹೈಟೆಕ್ ಮಾಡಬಹುದಲ್ಲ. ಇಲ್ಲಿ ಇಲ್ಲಿ ಒಂದು ನಿಮಿಷ ಈಗ ಏನು ಅವರ ನನ್ನ ದೊಡ್ಡಪ್ಪ ಹಾಜಿ ಅಬ್ದುಲ್ಲಾ ಅಂತ ಹೇಳಿ ಕರೆ ಮಾಡಿದ್ರು, ಇವರನ್ನು ಕೂಡ ಇವತ್ತು ಕಡೆಗಣಿಸಲಾಗಿದೆ. ಸಂಪೂರ್ಣ ಹಾಜಿ ಅಬ್ದುಲ್ಲರವರ ಕುಟುಂಬವನ್ನು ಇವತ್ತು ಕರೆಗಣಿಸಿ ಇವತ್ತು ಮಾಡುವಂತ ಅನಿವಾರ್ಯತೆ ಏನಿತ್ತು? ಹಾಜಿ ಅಬ್ದುಲ್ಲರವರು ಯಾವ ಯಾವ ನಿಯಮಗಳನ್ನು ಹಾಕಿದ್ದಾರೆ ಅದನ್ನು ಕೂಡ ಇವತ್ತು ಪರಿಗಣಿಸಲಿಲ್ಲ. ಅಲ್ಲ, ಕುರ್ಚಿ ಸಾಹೇಬ್ರ ಬಗ್ಗೆ ವಿಶೇಷ ಗೌರವ ಇದೆ, ಅವರು ಮಾರ್ಗದರ್ಶಕರು ಕೂಡ, ಸಣ್ಣದಿಂದ ನಾವು ಅವರನ್ನು ನೋಡಿದೆ. ನೀವಾದ್ರೂ ಹೋಗಿ ನಮ್ಮ ಉಸ್ತುವಾರಿ ಸಚಿವರಿಗೆ ಹೇಳ್ಬೋದಾಗಿತ್ತು. ಕುರ್ಚಿ ಸಾಹೇಬ್ರು ಇದ್ದಾರೆ, ಅವರಿಗಾದ್ರೂ ಒಂದು ಮಾತು ಕೇಳಿ, ಅವ್ರ ಹತ್ರ ನೀವಾದ್ರೂ ಹೇಳ್ಬೋದಾಗಿತ್ತು. ಜನಾರ್ದನ್ ಭಂಡಾರ್ಕರ್ ಅವರು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರು ಅಂತ. ಭಂಡಾರ್ಕರ್ ಅವರು ಪಾಪ, ಅವರಿಗೆ ವಿಷಯ ಎಲ್ಲ ಗೊತ್ತಿದೆ. ಈಗ ಅವರೊಂದು ಪಕ್ಷದಿಂದ ಇದ್ದಾರೆ, ಆ ಪಕ್ಷದಿಂದ ಅವರಿಗೆ ಏನು ಅವರಿಗೆ ಏನು ಅವರಿಗೆ ಗೆಸ್ಟ್ ಮಾಡ್ಲಿಕ್ಕೆ ಬರುದಿಲ್ಲ, ಅದು ಖಂಡಿತ. ಹಾಗಾದ್ರೆ ತಮ್ಮ ಪ್ರಕಾರ ಜನಾರ್ದನ್ ಭಂಡಾರ್ಕರ್ ಅವರಿಗೆ ಸಪೋರ್ಟ್ ಇದ್ದಾರೆ ಅಂತ ಮಾತಾಡ್ತಾ ಇದ್ದಾರೆ. ನಾವು ಎಲ್ಲವೂ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಭೂಮಿ ಕೊಟ್ಟಿದ್ದಾರೆ ಅಂತ ಹೇಳಿ, ಭೂಮಿ ಕೊಟ್ಟದ್ದಲ್ಲ, ಅದ್ರ ಒಟ್ಟಿಗೆ ಆಸ್ಪತ್ರೆ ಕಟ್ಟಡ ಕಟ್ಟಿ ಅದಕ್ಕೆ ಬೇಕಾದಂತ ಇಕ್ವಿಪ್ಮೆಂಟ್ ಯಾವ್ದೆಲ್ಲ ಉಂಟು ಅದನ್ನು ಸೇರಿಸಿ, ಪ್ಲಸ್ ಆಸ್ಪತ್ರೆಗೆ ಬೇಕಾದಂತಹ ಪುಸ್ತಕ ಭಂಡಾರ ಏನುಂಟು ಅದನ್ನು ಸೇರಿಸಿ ಕೊಟ್ಟಿದ್ದಾರೆ. ಕೊಟ್ಟಿದ್ದು ಕೇವಲ ಭೂಮಿ, ಅವರು ಅನೇಕ ಪ್ರಾಣಗಳನ್ನ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನನ್ನ ಉಡುಪಿಯನ್ನು ಉದ್ದಾರ ಮಾಡಿ ನನ್ನ ಹುರುಪನ್ನ ಅವರು ಕೊಟ್ಟಿದ್ದಾರೆ, ತಾನು ದುಡಿದಂತ ಹಣದಲ್ಲಿ ಸಂಪಾದಿಸಿದಂತ ಭೂಮಿಯನ್ನು ಇವತ್ತು ಕೊಟ್ಟಿದ್ದಾರೆ. ಸೊ ಅದನ್ನ ಆ ಒಂದು ಜಾಗವನ್ನ ಇಟ್ಟುಕೊಂಡು
ಬೇರೆಯವರ ಟ್ಯಾಕ್ಸ್ ಅಲ್ಲಿ ತಾವು ದುಡ್ಡನ್ನ ಮಾಡಿ ಅದರಲ್ಲಿ ನಾವು ಆ ಒಂದು ಹಾಜಿ ಅಬ್ದುಲ್ಲರ್ ಅವರ ಆತ್ಮಕ್ಕೆ ಶಾಂತಿಯನ್ನು ದೊರಕಿಸಿಕೊಡುವುದರಾಗಿ ಅದನ್ನ ಐ ಸ್ಪೆಷಾಲಿಟಿ ಮಾಡಬಹುದಾಗಿತ್ತು. ಅದನ್ನ ಬಿಟ್ಟು ಇವತ್ತು ಬಿ ಆರ್ ಶೆಟ್ಟಿ ಅವರಿಗೆ ವಹಿಸಿಕೊಟ್ಟು ಬನ್ನಿ ಅಪ್ಪ ಬೇಕಾದವರು ಬನ್ನಿ ಕಾಡಿದ್ದವರು ಮಾತ್ರ ಬನ್ನಿ ಬೇರೆ ಯಾರಿಗೂ ಬರುವುದಿಲ್ಲ ಎ ಪಿ ಎಲ್ ಕಾರ್ಡ್ನವರು ಇಲ್ಲ ನಿಮ್ಗೆ ಇವತ್ತು ಲಾಸ್ ಆಯ್ತು ಬರಬೇಡಿ ನಮ್ಮ ಹಾಸ್ಪಿಟ್ಲಿಗೆ ಅಂತ ಹೇಳುದು ಎಷ್ಟರ ಮಟ್ಟಿಗೆ ಆಗಿಲ್ಲ. ಇವತ್ತು ಏನು ನಿಮ್ಗೆ ಗೊತ್ತುಂಟು ಬೇಕಾದಷ್ಟು ಹೈಟೆಕ್ ಹಾಸ್ಪಿಟ್ಲ್ಗಳಿವೆ, ಜನ ಹಣ ಇದ್ದವರು ಶ್ರೀಮಂತರು ಅಲ್ಲಿ ಹೋಗ್ತಾರೆ, ಏನು ಸರ್ಕಾರಿ ಆಸ್ಪತ್ರೆ ಬರುವುದಿಲ್ಲ. ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ನಿತ್ಯಾನಂದ ಅವರು ಹೇಳಿದ ಹಾಗೆ ಏನು ವಲಸೆ ಕಾರ್ಮಿಕರು ಇರ್ಬೋದು, ಸ್ಥಳೀಯರು ಇರ್ಬೋದು, ಆರ್ಥಿಕವಾಗಿ ಹಿಂದುಳಿದವರು ಬರ್ತಾರೆ, ಅವ್ರಿಗೆಲ್ಲರಿಗೂ ಕೂಡ ಉಚಿತವಾಗಿ ಸೇವೆಯನ್ನು ಕೊಡ್ತಾರೆ ಅಂತ ಅವರು ಹೇಳಿದ್ದಾರೆ. ಸರ್ಕಾರ ಕೂಡ MOU ಬರೆದಿದೆ, ಆದ್ದರಿಂದ ಆ ಬಗ್ಗೆ ಯಾವುದು ಡೌಟ್ ಬೇಡ ಜನರಿಗೆ ಕೂಡ. ಅದರಿಂದ ಉಚಿತವಾಗಿ ನೀಡ್ತಾರೆ. ಅದು ಅಷ್ಟೇ ಅಲ್ಲ, ಏನು 400 ಬೆಡ್ಡಿನ ಹಾಸ್ಪಿಟ್ಲ್ ಇದೆ ಅಲ್ಲಿ, ಇವರಿಗೆ ಏನು ಹೆಚ್ಚಿನ ಚಿಕಿತ್ಸೆ ವ್ಯವಸ್ಥೆ ಬೇಕಾದರೆ ಅಲ್ಲಿ ಕೂಡ ಅವರು ಮಾಡ್ತಾರೆ ಅಂತ ಹೇಳಿದ್ದಾರೆ. ಇಷ್ಟು ಅವರು ಒಡಂಬಡಿಕೆಯಲ್ಲಿ ಕೂಡ ಇದೆ. ಅದರ ನಂತರವೂ ಕೂಡ ಈ ರೀತಿ ನಂಗೆ ತಿಳಿಯುವುದಿಲ್ಲ, ಯಾಕೆ ಈ ರೀತಿ ನಿತ್ಯಾನಂದ ಒಳಕಾಡು ಅವರ ಕಡೆಯ ಬೆಡ್ನ ಹಾಸ್ಪಿಟಲ್ ಬೇರೆ ಕಡೆ ಮಾಡ್ಲಿ, ಅಲ್ಲದೆ ಇಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ಲಿ, ಅಲ್ಲಿ ಯಾಕೆ ಬೇಕು ಅವರಿಗೆ? ಅದು ಕೂಡ ಇವತ್ತು ನಾವು ಪ್ರಾಧಿಕಾರ ಅವರಿಗೆ ಆಯುಕ್ತರಿಗೆ ಮಾತಾಡಿದ್ವಿ ಬೆಳಿಗ್ಗೆ ನೀವು ಮಾಡಿದ ನಂತರ, ಅವರಿಗೆ ಹಾಜಿ ಅಬ್ದುಲ್ ಹೆಸರು ಅವರಿಗೆ ಗೊತ್ತಿಲ್ಲ. ಪ್ರಾಧಿಕಾರದ ಆಯುಕ್ತರಿಗೆ ನಾನು ಇವತ್ತು ನಿಮ್ಮ ಇಲ್ಲಿ ನೀವು ಹೇಳಿದ ನಂತರ ಅವರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ನಿಮ್ಗೆ ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ ಈ ನಮ್ಮ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಏನಾದರೂ ಸರ್ಕಾರ ಇದು ಖಾಸಗಿ ಇಲ್ಲ ಖಾಸಗಿಯವರಿಗೆ ಇದಾಗಿದೆ, ಅವರಿಗೆ ಏನು ಬಿಲ್ಡಿಂಗ್ ಪ್ಲಾನ್ ಆಗಿದೆ ಮತ್ತು ಇದಾಗಿದೆ ಅಂತ ಏನು ಏನಂತ ಹೇಳ್ತಾರೆ, ಸಿಂಗಲ್ ಲೇಔಟ್ ಆಗಿದೆ, ಅದನ್ನು ನಾನು ನಗರಸಭೆಗೆ ಕಳಿಸಿದ್ದೇನೆ. ನಗರಸಭೆಯಿಂದ ಏನೇನು ಅವರಿಗೆ ಕಾನೂನು ಹಾಕಿದೆ ಅದಕ್ಕೆಲ್ಲ ಕೊಡ್ಲಿಕ್ಕೆ ಹೇಳಿದ್ದೇನೆ. ಅವರಿಗೆ ಯಾವುದು ಅಂತ ಕೇಳಿದ್ರೆ ಹೆರಿಗೆ ಆಸ್ಪತ್ರೆ ಯಾರ್ದು ಶಂಭು ಶೆಟ್ಟಿ ಅವ್ರದ್ದು ಹೌದು ಅಂತ ಹೇಳ್ತಾರೆ ಅವರು. ನಿಮ್ಮ ಆಜಿ ಅಬ್ದು ಹೆಸರೇ ಇಲ್ಲ, ಹಾಗೆಲ್ಲ ಶಂಭು ಶೆಟ್ಟಿ ಆಜಿ ಅಬ್ದುಲ್ಲರದ್ದು ಆಸ್ಪತ್ರೆ ಅಂತ ಹೇಳಿದ್ರೆ ನಾವು ಸ್ವಲ್ಪ ಸಂತೋಷ ಆಗ್ತಿತ್ತು. ಇದು ಅವರ ಹೆಸರೇ ಇಲ್ಲ, ಅವರಿಗೆ ಗೊತ್ತಿಲ್ಲ ಅಂತ ಆಜಿ ಅಬ್ದುಲ್ಲಾ ಹೆಸರು ಸುರಿಗೆ ಬರಬೇಕು. ಅದಕ್ಕೆ ನನ್ನ ಇದು ಕಾರ್ಯಕ್ರಮವನ್ನು ಮುಗಿಸುವಂತದಲ್ಲಿದ್ದೇವೆ. ಬಹುಶಃ ಈ ವಿಚಾರದ ಬಗ್ಗೆ ಬಹಳ ಸ್ಪಷ್ಟವಾಗಿ ತಿಳಿದಿರ್ತಕ್ಕಂಥವ್ರು ನಾನು ಕಡೆಯದಾಗಿ ಯೋಗೇಶ್ ಶೆಟ್ಟರ್ ಅವರ ಮಾತುಗಳ ಅವಶ್ಯಕತೆ ಇದೆ. ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಮತ್ತು ತಮ್ಮ ಮುಂದಿನ ನಡೆ ಏನು, ಇವೆರಡು ಕೂಡ ನಮಗೆ ಬೇಕಾಗಿದೆ. ಈಗ ಒಂದು ಖುರ್ಷಿದ್ ಅವರಿಗೆ ಫೋನ್ ಮಾಡಿದ್ರು, ಅವರು ಈಗ ಕಾನೂನು ಹೋರಾಟಕ್ಕೆ ಅವರು ಸಜ್ಜಾಗಿದ್ದಾರೆ, ಬೇಕಾದ ಡಾಕ್ಯುಮೆಂಟ್ಸ್ ಎಲ್ಲ ನಮಗೆ ಸಿಕ್ಕಿದೆ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದಕ್ಕೆ ತಡೆ ಹಿಡಿಯೋಕೆಲ್ಲ. ಮತ್ತೆ ಯಾರ್ಯಾರು RTIಯಲ್ಲಿ ಎಲ್ಲ ಅರ್ಜಿ ಹಾಕಿದ್ದಾರೆ ಅವರಿಗೆಲ್ಲರಿಗೂ ಇವರು KVT ಹಾಕಿದ್ದಾರೆ. ಇದು ಎಂಥ ವಿಪರ್ಯಾಸ, ಸರ್ಕಾರ ಹಾಕಬೇಕಿತ್ತು. ಒಬ್ಬ ಖಾಸಗಿ ವ್ಯಕ್ತಿ BRCT ಹೇಳುವ ಬೆಂಗಳೂರಿಂದ ಕೂತ್ಕೊಂಡು ಇವರ ಮೇಲೆ ಹಾಕ್ತಾನಲ್ಲ, ಒಬ್ಬರು ನನಗೆ ವಕೀಲರು ಸಿಕ್ಕಿದ್ರು ಉಡುಪಿಯಿಂದ ಕುರ್ಸಿದ್ರ ಮೇಲೆ ಹಾಕಿದವರು, ಅವರ ಮಾನ ಮರ್ಯಾದೆ ಎಲ್ಲ ತೆಗ್ದಿಯಾನೆ, ನಾನು ತಾಲೂಕು ಆಫೀಸ್ ಎದುರಲ್ಲೇ ತೆಗ್ದಿಯಾನೆ. ಯಾರು ಮಾರೆ ನೀವು ಅವ್ರಿಗೆ ಹಾಕುವವರು ಅಂತ ಕೇಳಿದೆ, ಅವರ ಕುಟುಂಬದ್ರು ಅವರ ರಕ್ತ ಸಂಬಂಧಿ ಮಾರೆ, ಸರಿ ಬೈದಿದ್ದೇನೆ ಅವರಿಗೆ, ಓಪನ್ ಆಗಿ ಬೈದಿದ್ದೇನೆ, ಯಾಕೆ ಹಾಕ್ತೀರಿ ನೀವು ಅವರ ಮೇಲೆ ಅಂತೇಳಿ. ಯಾರ BRCT ಅಂತ ಹೇಳಿ ಅವ್ರು ಏನೇ ಇರಲಿ, ಆದರೆ ಈ ಜಾಗಕ್ಕೆ ಬರುವಾಗ ನಮ್ಮ ವಿರೋಧ ಖಂಡಿತ ಇದೆ. ನಾನು ಹುಟ್ಟಿನಿಂದ ಬೆಳೆದು ನನಗೀಗ 50 ವರ್ಷ ಆಯಿತು, ನನಗೆ ಬುದ್ಧಿ ತಿಳಿದ 40 ವರ್ಷದಿಂದ ನಾನು ಆಸ್ಪತ್ರೆ ನೋಡ್ತಾ ಇದ್ದೇನೆ. ಆ ಬೋರ್ಡ್ ನಾನು ಅದೇ ಹತ್ರದ ಮೈನ್ ಶಾಲೆಯಲ್ಲಿ ಕಲ್ತವ, ಆ ಬೋರ್ಡ್ ನೋಡುವಾಗ ನಮಗೆ ಇವತ್ತಿಗೆ ನಾನು ಬುದ್ಧಿ ಬಂದ ಮೇಲೆ ನಮಗೆ ಕಣ್ಣೀರು ಬರ್ತದೆ. ಅಂಥ ವ್ಯಕ್ತಿಯೊಬ್ಬ ಇದ್ನ ಅಂತ ಹೇಳುವಂಥದ್ದು ಆ ಕತೆ ಕೇಳುವಾಗ, ಅಂದರೆ ನಾನು ಆ ಸಂಪೂರ್ಣ ವಿಷಯವನ್ನೆಲ್ಲ ಗ್ರಹಣ ಮಾಡಿದ್ದೇನೆ, ಅವರ ಯಾವುದ್ಯಾವುದು ಬಗ್ಗೆ, ದಾನದ ಬಗ್ಗೆ, ಅವರು ಕೊಟ್ಟಂಥ ಬಗ್ಗೆ ಎಲ್ಲವನ್ನು ಮಾಡಿದ್ದೇನೆ. ಅಂಥ ವ್ಯಕ್ತಿಯ ಬಗ್ಗೆ ಇವರು ಕೇವಲವಾಗಿ ಒಬ್ಬ ಯಾರ BRCT ಅದರಲ್ಲೂ ಅವನ ಹೆಸರು ತಂದೆ, ಅವ್ರ ತಂದೆ ತಾಯಿ ಅವರಿಗೆ ದೊಡ್ಡದು, ನಾವು ತಪ್ಪೇ ಹೇಳುವುದಿಲ್ಲ. ಅವರು ನನ್ನ ತಂದೆ ತಾಯಿ ನನಗೆ ದೊಡ್ಡದು, ಅವರ ತಂದೆ ತಾಯಿ ಅವರಿಗೆ ದೊಡ್ಡದು, ನಾವು ಹೇಳ್ದು. ಆದರೆ ಈ ವ್ಯಕ್ತಿಯ ಬಗ್ಗೆ ಆ ತುಲನೆ ಮಾಡೋದುಂಟಲ್ಲ, ಖಂಡಿತ ತಪ್ಪು. ಅವರು ಎಲ್ಲಿ ತನಕ ಹೇಳಿದರೆ ಆ ಕೆಳಗೆ ಮೆಟ್ಟಿಡುವ ಜಾಗದಲ್ಲಿ ಸಹ ಅವರ ಹೆಸರು ಬರೋದು ತಪ್ಪೇ, ಅದಕ್ಕೆ ನಾನು ಖಂಡಿತ ವಿರೋಧ ಮಾಡ್ತೇನೆ. ಇದು ನಮಗೆ ಖಂಡಿತ ನನ್ನ ಸ್ಪಷ್ಟ ನಿಲುವು, ಎಲ್ಲಿ ಬೇಕಾದ್ರೆ ನಾನು ಇದಕ್ಕೆ ವಿರೋಧ, ಯಾವುದೇ ಪಕ್ಷಾತೀತವಾಗಿ ನಾನು ಇದಕ್ಕೆ ವಿರೋಧ ಮಾಡ್ತೇನೆ. ಅಂತ ವ್ಯಕ್ತಿ ನಮಗೆ ಇನ್ನೊಮ್ಮೆ ಈ ಭೂಮಿಯಲ್ಲಿ ಸಿಗ್ಲಿಕ್ಕಿಲ್ಲ. ನಮಗೆ ನಿಜವಾಗಿ ನಾನು ಪ್ರತಿ ಸರ್ತಿ ಆ ವಿಷಯ ಮಾಡುವಾಗ ನಮಗೆ ಕಣ್ಣೀರು ಬರ್ತದೆ, ಯಾಕೆ ಇದು ಈ ರೀತಿಯಲ್ಲಿ ಪ್ರತಿಯೊಬ್ಬರು ನೋಡಿ, ಇದೆಲ್ಲರೂ ಮಾನಸಿಕಕ್ಕೆ ತುತ್ತಾಗಿದ್ದಾರೆ. ಯಾರು ಇದಕ್ಕೆಲ್ಲ ಬೆಂಬಲ ಕೊಡುವವರು? ಅದಕ್ಕೆ ಒಬ್ಬರು ಡಾಕ್ಟರ್ ಸಿಕ್ಕಿದ್ದಾರೆ, ಮಾನಸಿಕ ತಜ್ಞ ಯಾರು, ನಮ್ಮ ಪಿ ವಿ ಭಂಡಾರಿ. ಇವರಿಗೆ ಸರಿ ಉತ್ತರ ಅವರೇ ಕೊಡ್ತಾರೆ, ಅವರಿಗೆ ಸರಿಯಾಗಿದೆ. ತಮ್ಮ 3 ಜನ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಚರ್ಚೆಯನ್ನು ನಡೆಸಿದ್ದಕ್ಕಾಗಿ ತಮಗೆ 3 ಕೂಡ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದಾನೆ. ವೀಕ್ಷಕರೇ, ಆಸ್ ವಿ ಸೆಡ್ ಬಿಫೋರ್, ಯಾವ ಒಂದು ವಿಚಾರವನ್ನು ಕೂಡ ಸ್ಪಂದನ ಚಾನಲ್ ಇದುವರೆಗೆ ಮಧ್ಯದಲ್ಲಿ ಕೈಬಿಟ್ಟಿಲ್ಲ. ಈ ಒಂದು ವಿಚಾರ ಕೂಡ ಸುಖಾಂತ್ಯವನ್ನು ಕಾಣುವವರೆಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತಾ ಇರ್ತೇವೆ, ನಿಮ್ಮ ಎದುರಿಗೆ ದಿನದ ಅಪ್ಡೇಟ್ಗಳನ್ನು ನಾವು ತರ್ತಾ ಇರ್ತೇವೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.
ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.